ರಾಯಲ್ ಓಕ್ ಫರ್ನಿಚರ್ ಉಡುಪಿ ಪ್ರೆಸೆಂಟ್ಸ್ ಈ ಬಂಧನ ಬಾಳದೋಣಿಯಲ್ಲಿ ನೆನಪಿನ ಪಯಣ, ಪವರ್ಡ್ ಬೈ ಅರ್ಚನಾ ಸಿಗ್ನೇಚರ್ ಉಡುಪಿ, ಸ್ಪಾನ್ಸರ್ಡ್ ಬೈ ಸತೀನಾ ಸ್ಟೋರ್ಸ್ ಬ್ರಹ್ಮಾವರ್. ಫ್ಯಾಮಿಲಿ ರೆಡಿ? ಆ ಫೀಲ್ ಬರ್ತಿಲ್ಲ. ವೇಟ್, ಈಗ ಫೀಲ್ ಬಂತು. ಈಗ ಮನೆಗೆ ತನ್ನಿ ಹಬ್ಬದ ಸಂಭ್ರಮ ರಾಯಲ್ ಓಕ್ ಫರ್ನಿಚರ್ ಜೊತೆಗೆ. Situated at the lush greenery, coastal beauty and serene surroundings, centrally located, luxurious living experience, superior craftsmanship, offering a comfortable 2 and 3 BHK apartments with modern amenities and features, fitness centers, rooftop infinity swimming pool and community spaces, opposite to MGM College, Udupi, Archana Signature, where quality meets class. Bookings open, Archana Projects. ಶುಭಾರಂಭಕ್ಕೆ ಹೊಸ ಮೆರುಗು ಸತ್ಯನಾರ್, ಸೌಂದರ್ಯಕ್ಕೆ ದಿನ ದಿನವೂ ಸತ್ಯನಾರ್, ಹೃದಯದ ಮೊದಲ ಆಯ್ಕೆ ಸತ್ಯನಾರ್, 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 ಸತ್ಯನಾರ್. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ರಾಯಲ್ ಓಕ್ ಫರ್ನಿಚರ್ಸ್ ಉಡುಪಿ ಅರ್ಪಿಸುವ ಈ ಬಂಧನ ಬಾಳದೋಣಿಯಲ್ಲಿ ನೆನಪಿನ ಪಯಣ, ಪವರ್ಡ್ ಬೈ ಅರ್ಚನಾ ಸಿಗ್ನೇಚರ್ಸ್ ಉಡುಪಿ, ಸಪೋರ್ಟೆಡ್ ಬೈ ಸತ್ಯನಾಥ್ ಸ್ಟೋರ್ಸ್ ಬ್ರಹ್ಮಾವರ. ಈ ಬಂಧನ ಈ ಸಂಚಿಕೆಗೆ ತಮಗೆಲ್ಲರೂ ಕೂಡ ಸ್ವಾಗತವನ್ನು ಕೊರ್ತಾಯಿದ್ದೇನೆ. ನಾನು ಅಲ್ವಿಂದ ಅಂತಿ ಪೆರ್ನಾಲು. ಸಾಹಿತ್ಯ ಮತ್ತು ಶಿಕ್ಷಣ ಇವರ ಬೆಸುಗೆ ಆಗುತ್ತೆ. ಇಬ್ಬರೂ ಕಾಲೇಜಿನ ಪ್ರಾಂಶುಪಾಲರಾಗ್ತಾರೆ. ದಾಂಪತ್ಯ ಜೀವನದಲ್ಲಿ ಅನೇಕ ವಿದ್ಯಾರ್ಥಿಗಳ ಭವಿಷ್ಯವನ್ನು ತೆರೀತಾರೆ. PhD ಪಡೆಯಲು ಗೈಡ್ ಆಗ್ತಾರೆ. ಅದಕ್ಕಿಂತ ಮೇಲಾಗಿ ಮಾನವತೆ ಶ್ರೇಷ್ಠ ಧರ್ಮ ಅಂತ ಹೇಳಿ ಅವರು ಸಾರುತ್ತಾರೆ. ಮಾನವತಾವಾದಿಗಳಾಗ್ತಾರೆ ಮತ್ತು ಜಿಲ್ಲೆಯ ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಜಿಲ್ಲೆ ಇರ್ಬೋದು, ಅನೇಕ ಶಾಲಾ ಕಾಲೇಜುಗಳಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ, ಭಾಷಣಕಾರರಾಗಿ, ತುಳು ಕನ್ನಡ ಸಾಹಿತ್ಯ ಗೋಷ್ಠಿಗಳಲ್ಲಿ ತಮ್ಮದೇ ಆದಂಥ ನಿಲುವನ್ನು ಪ್ರಸ್ತುತಪಡಿಸುವಂತಾಗಿದ್ದಾರೆ. ಇದರ ನಡುವೆ ಅವರ ದಾಂಪತ್ಯ ಜೀವನ ಇದೆ. ಬನ್ನಿ, ಅವರೊಂದಿಗೆ ಮಾತನಾಡುವ ನಮ್ಮೊಂದಿಗೆ ಇವತ್ತಿನ ಈ ಸಂಚಿಕೆಗೆ ಅತಿಥಿಗಳಾಗಿ ಬಂದಿದ್ದಾರೆ ಡಾಕ್ಟರ್ ಗಣನಾಥ ಎಕ್ಕರು ಮತ್ತು ಡಾಕ್ಟರ್ ನಿಕೇತನ. ತಮಗಿಬ್ಬರು ಕೂಡ ಸ್ವಾಗತವನ್ನು ಬಯಸ್ತಿದ್ದೇನೆ. ಸ್ವಾಗತ. ಈ ಲೆಕ್ಚರರ್ಸ್ ಹತ್ರ ಮಾತನಾಡುವಾಗ ಸ್ವಲ್ಪ ಹೆದರಿಕೆ ನನಗೆ. ಹಾಗೆ ಏನಿಲ್ಲಲ್ಲ, ನೀವು ನಿವೃತ್ತರಾಗಿದ್ದೀರಿ, ನೀವು ಪ್ರವೃತ್ತಿಯಲ್ಲಿ ಇದ್ದೀರಿ. ಸರಿ ಸರ್, ತುಳು ಆಗಲಿ ನಿರರ್ಗಳವಾಗಿ ಮಾತನಾಡ್ತೀರಿ, ಕನ್ನಡ ಆದರೆ ನಿರರ್ಗಳವಾಗಿ ಮಾತನಾಡ್ತೀರಿ, ಇಂಗ್ಲೀಷ್ ಆದರೂ ಕೂಡ ನಿರರ್ಗಳವಾಗಿ ಮಾತನಾಡ್ತೀರಿ. ಮನೆಯಲ್ಲಿ ನಿರರ್ಗಳವಾಗಿ ಮಾತನಾಡಲಿಕ್ಕೆ ಅವಕಾಶ ಸಿಗುತ್ತಾ? ಖಂಡಿತವಾಗಿಯೂ. ಮನೆಯಲ್ಲಿ ನಾವು ಮಾತಾಡೋದೇ ತುಳು ಭಾಷೆ, ಬೇರೆ ಯಾವ ಭಾಷೆಯನ್ನು ಮನೆಯಲ್ಲಿ ಭಾಷೆ ಅಲ್ಲ. ಮಾತನಾಡಲಿಕ್ಕೆ ನಿರರ್ಗಳಕ್ಕೆ ನಡುವೆ ತಡೆ ಬರುತ್ತಾ? ಇಲ್ಲ ಇಲ್ಲ, ಏನು ತೊಂದರೆ ಇಲ್ಲ. ತೊಂದರೆ ಇಲ್ಲ, ಏನು ತೊಂದರೆ ಇಲ್ಲ. ಹಾಗಾದರೆ ಅವರ ಪರಿಚಯ ಮಾಡಿಕೊಡಿ ನಮ್ಮ ಧರ್ಮಪತ್ನಿ. ಅವರು ಡಾಕ್ಟರ್ ನಿಕೇತನ್. ಅವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡದಲ್ಲಿ MA ಮಾಡಿ, ಅನಂತರ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ PhDಯನ್ನು ಮುಗಿಸಿ, ಆರಂಭದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ವಸತಿ ವಿದ್ಯಾಲಯ ಅಂತ ಇತ್ತು ಎಕ್ಕಾರ್ನಲ್ಲಿ, SC/ST ಕಟೀಲ್ ಹತ್ರ, ಅಲ್ಲಿ ಸಂಚಾಲಕರ ಕೆಲಸ ಮಾಡ್ತಾಯಿದ್ರು. ಆನಂತರ ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಅವರು ಸಂಶೋಧನಾ ಸಹಾಯಕರ ಕೆಲಸ ಮಾಡಿದ್ದಾರೆ. ಆ ಬಳಿಕ ಅವರು 1996 KPSCಯಿಂದ ಆಯ್ಕೆಗೊಂಡು ಸರ್ಕಾರಿ ಉದ್ಯೋಗಕ್ಕೆ ಸೇರಿದರು. ಮೊದಲಿಗೆ ಅವರು ಸವಣೂರು ಪ್ರಥಮ ದರ್ಜೆ ಕಾಲೇಜು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ, ಸವಣೂರು ಅಂದರೆ ಧಾರವಾಡದ ಹತ್ರ, ಅಲ್ಲಿ ಕೆಲಸ ಮಾಡಿದರು. ಆ ಬಳಿಕ ಬಾರ್ಕೂರ್ನಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಕೆಲಸ ಮಾಡಿದರು. ಆನಂತರ ಅವರು ಅಜ್ಜರ್ಕಾಡು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಡಾಕ್ಟರ್ ಜಿ ಶಂಕರ್ ಪ್ರಥಮ ದರ್ಜೆ ಕಾಲೇಜು ಮತ್ತು ಸ್ನಾತಕೋತ್ತರ ಅಧ್ಯಯನ ಕೇಂದ್ರ, ಮಹಿಳಾ ಕಾಲೇಜು, ಅದು ಮಹಿಳಾ ಕಾಲೇಜು, ಅಲ್ಲಿ ಅವರು ಕೆಲಸ ಮಾಡಿದರು.
ಆನಂತರ ತೆಂಕನಡಿಯೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ನಾತಕೋತ್ತರ ಕೇಂದ್ರ ಆರಂಭ ಆದಾಗ ಅವರು ಅವ್ರನ್ನ ಅಲ್ಲಿ ಕರೆಸ್ಕೊಂಡ್ರು, ಅಲ್ಲಿ ಕೆಲಸ ಮಾಡಿದರು, ಅಲ್ಲಿ ಪ್ರಾಂಶುಪಾಲರಾಗಿ ಒಂದು ವರ್ಷ ಕೆಲಸ ಮಾಡಿದ್ದಾರೆ. ಆನಂತರ ಮತ್ತೆ ಹಿರಿಯಡ್ಕ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಅವರು ಪ್ರಾಧ್ಯಾಪಕರಾಗಿ ಮತ್ತು ಪ್ರಾಂಶುಪಾಲರಾಗಿ ಕೂಡ ಕಾರ್ಯನಿರ್ವಹಿಸಿದ್ದಾರೆ. ಮಾತ್ರ ಅಲ್ಲ, ಅವರ ಬರವಣಿಗೆಯಲ್ಲಿ ಕೂಡ ಆಸಕ್ತಿ ಇದೆ ಅವರಿಗೆ. ಈಗಾಗಲೇ ಒಂದು 5-6 ಪುಸ್ತಕಗಳನ್ನು ಹೊರತಂದಿದ್ದಾರೆ. ಕೆಲವು ಪುಸ್ತಕಕ್ಕೆ 3 ಪುಸ್ತಕಗಳಿಗೆ ಅವರಿಗೆ ಕನ್ನಡ ಸಾಹಿತ್ಯ ಪರಿಷತ್ನ ದತಿ ಪ್ರಶಸ್ತಿ ಕೂಡ ಬಂದಿದೆ. NSS ಕೂಡ NSS ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ, ರಾಜ್ಯ ಪ್ರಶಸ್ತಿ ಬಂದಿದೆ. ಹೀಗೆ ಸಾಹಿತ್ಯ, ಸಾಮಾಜಿಕ ಸೇವೆ, ಶಿಕ್ಷಣ ಎಲ್ಲದರಲ್ಲಿ ಕೂಡ ಅವರು ತೊಡಗಿಸಿಕೊಂಡಿದ್ದಾರೆ. ಅವರ ಊರು ಇಲ್ಲಿ ನಮ್ಮ ಮುಲ್ಕಿ ಸಮೀಪದ ಪಡುಪಣಂಬೂರು, ಅಲ್ಲಿ ತೋಕೂರು, ಅಲ್ಲಿ ಅವರು ತೋಕೂರು ಮಾಗಂದಡಿ ಅಂತ ಅವರ ಮನೆಯ ಹೆಸರು. ಅಲ್ಲಿ ಇದ್ರ ವಿದ್ಯಾಭ್ಯಾಸವನ್ನು ಅವರು ಪ್ರಾಥಮಿಕ ಪ್ರೌಢಶಾಲೆ ಇದನ್ನು ಮಂಗಳೂರಿನಲ್ಲೇ ಮಾಡಿದರು, ಮಂಗಳೂರಿನಲ್ಲಿ. ಆನಂತರ ಸೈಂಟ್ ಎಲಾಶಸ್ ಕಾಲೇಜ್ನಲ್ಲಿ ಡಿಗ್ರಿ ಮುಗಿಸಿದರು ಮತ್ತು ಸ್ನಾತಕೋತ್ತರ ಪದವಿಯನ್ನು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿದರು. ಡಾಕ್ಟರ್ ನಿಕೇತನ್, ಅವರ ಊರು ಅವರ ಹೆಸರಿನಲ್ಲಿದೆ, ಗಣನಾಥ ಎಕ್ಕರು ಅಂತೇಳಿ, ಅವ್ರ ಪರಿಚಯ ಸ್ವಲ್ಪ. ಎಕ್ಕರ್ ಸರ್ ಅವರನ್ನು ಅವರ ವಿದ್ಯಾರ್ಥಿಗಳೆಲ್ಲ ಎಕ್ಕರ್ ಸರ್ ಅಂತ ಕರೀತಾರೆ, ಗಣನಾಥ ಸರ್ ಅಂತ ಕರೀತಾರೆ, ಸರ್ ಅಂತಲೇ ಕರೀತಾರೆ. ನೀವು ಹೇಗೆ ಕರಿತೀರಿ? ನಾನು ರೀ ಎಲ್ಲ ಕರೆಯುವುದಿಲ್ಲ. ನಾನು ಕೂಡ ನಮ್ಮ ನಡುವೆ ಆ ಹೆಸರು ಹಿಡಿದು ಕರೆಯುವಂಥದ್ದಿರ್ಬೋದು, ಬಹಳ ಅನ್ಯೋನ್ಯವಾಗಿ ಅದೊಂದು ಗೋಡೆಯಾಗಿ ಇಲ್ಲ ನಮ್ಮ ನಡುವೆ ಆ ಕರೆಯುವಂಥದ್ದು. ಮತ್ತೀಗ ನೀವು ಪರಿಚಯ ಕೇಳುವಂಥ ಸಂದರ್ಭದಲ್ಲೂ ಕೂಡ ನಾನು ಯೋಚನೆ ಮಾಡ್ತಾ ಇದ್ದೆ ಅವರನ್ನು ನೀವು ಯಾವ ನೆಲೆಯಲ್ಲಿ, ಯಾಕಂದರೆ ನೀವು ಈಗ ಕರೆಸಿಕೊಂಡಿರುವಂಥ ಕಾರ್ಯಕ್ರಮವೇ ಮತ್ತು ಬಹಳ ಆರಂಭದಲ್ಲಿ ಒಳ್ಳೆಯ ಒಂದು ನಿರೂಪಣೆ ಕೂಡ ಮಾಡಿದಿರಿ, ಧನ್ಯವಾದ. ಆ ನಿರೂಪಣೆಯಲ್ಲೂ ಕೂಡ ನೀವು ಆಶಿಸ್ತಾ ಇರುವಂಥದ್ದು ನಮ್ಮ ಏನು ನಮ್ಮ ಸಾಮಾಜಿಕವಾದಂಥ ತೊಡಗಿಸಿಕೊಳ್ಳುವಿಕೆ ಇರ್ಬೋದು, ಅದಕ್ಕಿಂತಲೂ ಕೂಡ ಈ ಬಂದ ಅನುಬಂಧದಲ್ಲಿ ನಾವು ದಂಪತಿಗಳಾಗಿ ನಾವು ಯಾವ ರೀತಿ ಇದ್ದೇವೆ ಅದನ್ನು ಕೂಡ ಅರಿಯುವಂಥ ಕುತೂಹಲ ಇರ್ಬೋದು. ಆ ಹಿನ್ನೆಲೆಯಲ್ಲಿ ಗಮನಿಸುವುದಿದ್ರೆ ಅವರು ನನಗಿಂತ ವಯಸ್ಸಿನಲ್ಲೂ ಜ್ಞಾನದಲ್ಲೂ ಮತ್ತೆ ಎಲ್ಲದರಲ್ಲೂ ಕೂಡ ಅದು ಹೇಗೆ, ಅದು ಇಬ್ಬರು PhD, ಇಬ್ಬರು ಕನ್ನಡ ಭಾಷಾ ಪಂಡಿತರು, ನನಗಿಂತ ಒಂದು ಇಬ್ಬರು ಗೈಡ್ಗಳು, 8 ವರ್ಷಗಳಿಗೆ ನನಗೆ ಮತ್ತು ಅವರಿಗೆ ಡಿಫ್ರೆನ್ಸ್ ಇದೆ ವಯಸ್ಸಿನಲ್ಲಿ. ಹಾಗಾಗಿ 8 ವರ್ಷ ಅವರು ನನಗಿಂತ ಮೊದಲು ಈ ಜಗತ್ತನ್ನು ನೋಡಿದ್ದಾರೆ. ಹಾಗಾಗಿ ಪ್ರತಿಯೊಂದು ಸಂದರ್ಭಗಳಲ್ಲೂ ಕೂಡ ನಮ್ಮಿಬ್ಬರನ್ನು ಬಂಧಿಸಿರುವಂಥದ್ದು ಒಂದೇ ರೀತಿಯಾದಂಥ ಒಂದು ಸೈದ್ಧಾಂತಿಕ ನಿಲುವು ಇದೆ ನಮ್ಮ ನಡುವೆ. ಮತ್ತು ಬಹಳ ಮುಖ್ಯವಾಗಿ ಇವತ್ತಿನವರೆಗೂ ನಾವು ಜೊತೆ ಜೊತೆಯಾಗಿ ನಮ್ಮ ದಾಂಪತ್ಯದ ಒಂದು ಬೆಳ್ಳಿ ಹಬ್ಬವನ್ನು ಕೂಡ ನಾವು ಆಚರಿಸಿಕೊಂಡಿದ್ದೇವೆ. ಎಷ್ಟು ವರ್ಷ ಮದುವೆಯಾಗಿ? ಮದುವೆಯಾಗಿ 25 ವರ್ಷಗಳು ಕಳೆದಿದೆ ಈಗ. ಸರಿ, ಹಾಗಾದ್ರೆ ಅವರ ಪರಿಚಯ ಒಂದು ಸ್ವಲ್ಪ ಸಂಕ್ಷಿಪ್ತ ರೀತಿಯಲ್ಲಿ ನಮ್ಮ ವೀಕ್ಷ ಗಣನಾಥ ಎಕ್ಕರ್ ಅಂದ್ರೆ ಬಾಯಾಟ್ ಇದೆ. ಸಂಕ್ಷಿಪ್ತವಾಗಿ ಹೇಳೋದಿದ್ರೆ ಅವರು ತುಂಬಾ ಡೌನ್ ಟು ಅರ್ತ್ ಪರ್ಸನಾಲಿಟಿ ಅವರದ್ದು, ಮತ್ತು ತುಂಬಾ ಪ್ರೀತಿಸುವಂತ ಒಬ್ಬ ವ್ಯಕ್ತಿ. ಅವರ ವಲಯವನ್ನು ನಿಮ್ಮನ್ನು ಮಾತ್ರ ಪ್ರೀತಿಸುವ ಅಥವಾ ಅವ್ರು ಯಾರಿಗೆಲ್ಲ ಸಿಗ್ತಾರೆ ಎಲ್ಲ ಪ್ರೀತಿ ಹಂಚುತ್ತ ಬರ್ತಾರೆ. ಪ್ರೀತಿ ಅಂತ ಹೇಳುವಂತದ್ದು ಬಹುಶಃ ಅದು ಶಿಕ್ಷಕರಾಗಿದ್ದುಕೊಂಡು ಅವರ ಶಿಕ್ಷಣದ ವೃತ್ತಿ ಇರ್ಬೋದು ಅಥವಾ ಅವರ ಸಾಮಾಜಿಕವಾದಂತ ಜವಾಬ್ದಾರಿಗಳಿರ್ಬೋದು, ಸಹೋದ್ಯೋಗಿಗಳಿರ್ಬೋದು, ಎಲ್ಲಿಯೂ ಕೂಡ ವೈಯಕ್ತಿಕವಾಗಿ ನನ್ನ ವ್ಯಕ್ತಿತ್ವಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಹೇಗೆ ನಾನು ಹೊರಗೆ ಕಾಣಿಸಿಕೊಳ್ತಾ ಇದ್ದೇನೆಯೋ ಆ ರೀತಿಯನ್ನು ನಾನು ಅಂತರಿಯಲ್ಲ. ಅಂದ್ರೆ ನಾನು ಹೊರಗೆ ನನ್ನ ಸ್ಟೂಡೆಂಟ್ಸ್ ಕೂಡ ಯಾವಾಗ್ಲೂ ಹೇಳ್ತಾರೆ, ಮೇಡಮ್ ನಿಮ್ಮನ್ನು ನೋಡುವಾಗ ನೀವು ತುಂಬಾ ಆರಂಭದಲ್ಲಿ ನಾವು ನೋಡಿದ್ರೆ ತುಂಬಾ ಸೀರಿಯಸ್ ಅಂತ ಗಂಭೀರ ಅಂತ ಕಾಣಿಸ್ಕೊಳ್ತದೆ. ನನ್ನ ಜೊತೆಗೆ ಬಂದ ಈಗಲೂ ಕಾಣಿಸ್ತದೆ ತಾವು ತುಂಬಾ ಸೀರಿಯಸ್ ಇದ್ದೀರಿ ಅಂತ ಹೇಳಿ. ಆದ್ರೆ ಇವರ ವ್ಯಕ್ತಿತ್ವ ಹಾಗಲ್ಲ, ಅವರ ಮಾತಿರ್ಬೋದು ಮತ್ತೆ ಅವರ ನಡೆ ನುಡಿಗಳಲ್ಲೂ ಕೂಡ ಯಾರನ್ನು ಕೂಡ, ಅದು ಸಹೋದ್ಯೋಗಿಗಳಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಎಲ್ಲರನ್ನು ಕೂಡ ಬಹಳ ಪ್ರೀತಿಯಿಂದ ಮತ್ತೆ ಒಂದು ಕೆಲಸವನ್ನು ಕೂಡ ಹಾಗೆ ನನಗಿಂತಲೂ ಬಹಳ ಚೆನ್ನಾಗಿ ಕೆಲಸವನ್ನು ತೆಗೆಸಿಕೊಳ್ಳುವಂಥದ್ದು ಆ ಅರ್ಥದಲ್ಲಿ ನಿಮಗಿಂತ ಚೆನ್ನಾಗಿ ಮಾಡ್ತಾರೆ. ಅಲ್ಲ, ಎಲ್ಲ ಕೆಲಸಗಳನ್ನು ಕೂಡ ಚೆನ್ನಾಗಿ ಮಾಡ್ತಾರೆ, ಕೆಲವು ಕೆಲಸಗಳನ್ನು ಅವರಿಗಿಂತ ಚೆನ್ನಾಗಿ ನಾನು ಮಾಡ್ತೀನಿ. ಕಾಫಿ ದೋಸೆ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಅದು ಎಕ್ಸ್ಪರ್ಟ್ ಇದ್ದಾರೆ. ಅಯ್ಯೋ, ನೀವು ಲಕ್ಕಿ. ಸರಿ, ನಿಮ್ಮೊಬ್ಬರ ಪರಿಚಯ ಹೇಗಾಯಿತು, ಯಾರ ಮೂಲಕವಾಯಿತು, ಯಾವಾಗ ಬೆಸುಗೆ ಹೊಸೆದುಕೊಂಡಿತ್ತು? ನಮ್ದೇ ಅಂದ್ರೆ ಅವರು ವಿದ್ಯಾರ್ಥಿ ಆಗಿದ್ದು. ಅಲ್ಲ, ಅಷ್ಟು ದೂರ ಯಾಕೆ ಕೂತ್ಕೊಂಡಿದ್ದೀರಿ? ಅದು ನೀವು ಈ ರೀತಿಯ ಒಂದು ವ್ಯವಸ್ಥೆ ಮಾಡಿ, ಇದು ರಾಯಲ್ ಓಪ್ ಅವರದ್ದಿಲ್ಲ, ಹಾಗಂತೇಳಿ ಕೈ ಹಿಡಿಬೇಕಂದ್ರೆ ದೂರ ಇರಬೇಕಾಗಿಲ್ಲ, ಕೈ ಹಿಡಿದವರು ಹತ್ತಿರ ಕೂತ್ಕೊಳ್ಬಹುದು. ಸರಿ, ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಾಪಕರಾಗಿರುವಂಥ ಸಂದರ್ಭದಲ್ಲಿ, ವಿಶ್ವವಿದ್ಯಾನಿಲಯದಲ್ಲಿ ಸ್ನಾತಕೋತ್ತರ ಪದವಿಯಲ್ಲಿ ಇರುವಂಥ ಸಂದರ್ಭದಲ್ಲಿ ಅವರ ಪರಿಚಯ ಆಯಿತು. ನೀವೇನು ಮಾಡ್ತಿದ್ರಿ ಅವಾಗ? ಆವಾಗ ನಾನು ಅಧ್ಯಾಪಕನಾಗಿದ್ದೆ, ಅಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಇಲ್ಲ, ಅಲ್ಲಿ ಅಲ್ಲ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜ್ ಶಂಕರನಾರಾಯಣದಲ್ಲಿದ್ದೆ ನಾನು. ಆ ಸಮಯದಲ್ಲಿ ಕುಂದಾಪುರದಿಂದ ಆಚೆ
ಆಮೇಲೆ ಅಲ್ಲಿ ಪರಿಚಯ ಆಯಿತು. ಆಮೇಲೆ ಪರಿಚಯದ ನಂತರ ನಾವು ಒಂದು 5-6 ವರ್ಷದ ನಂತರ ಆಗ ಮತ್ತೆ ಮುಂದೆ ಅವರು PhD ಮಾಡೋ ಪರಿಚಯದ ಮೇಲೆ 6 ವರ್ಷ ಗ್ಯಾಪ್ ಇತ್ತು. ಪ್ರೀತಿ ಎಲ್ಲ ಹುಟ್ಟುಕೊಂಡಿತ್ತ? ಪ್ರೀತಿ ಅಂತ ಅಲ್ಲ, ಪ್ರೀತಿ ಅಂತ ಹೇಳ್ಬೋದು, ಅದನ್ನು ಖಂಡಿತ ಹೇಳ್ಬೋದು, ಖಂಡಿತವಾಗಿ ಹೇಳ್ಬೋದು. ಆಮೇಲೆ ನಾವು ಮದುವೆ ಅದು. ಆ ನಂತರ ಒಂದೇ, ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಒಂದೇ ಆಸಕ್ತಿ, ಅದು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದಿರ್ಬೋದು. ನಾನು ಅತ್ಯಂತ ಪ್ರೀತಿಸುವುದು ಬೋಧನೆಯನ್ನು, ನನ್ನೆಲ್ಲ ಕೆಲಸಗಳಲ್ಲಿ ಮುದ್ದೆ, ಅವರಿಗೂ ಅದು ಇಷ್ಟ. ಅದರೊಟ್ಟಿಗೆ ನಾವು ಮತ್ತೊಂದು ವಿಚಾರ ಏನು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಹೇಳಬೇಕಾದ್ದೇನು ಅಂದರೆ ಸಾಹಿತ್ಯ, ಅದರ ಬಗ್ಗೂ ಆಸಕ್ತಿ ಇದೆ, ಸಂಘಟನೆ ಅದರ ಬಗ್ಗೂ ಆಸಕ್ತಿ ಇದೆ. ಆಗಿರುವಾಗ ಸಮಾನ ಒಂದು ಮನಸ್ಥಿತಿ ಏನಿತ್ತು, ಟೇಸ್ಟ್ ಒಂದೇ, ಹೌದು ಒಂದೇ ಕ್ಷೇತ್ರಗಳ ಆಸಕ್ತಿ ಏನಿತ್ತು, ಅದು ಬಹುಶಃ ನಮ್ಮನ್ನು ಒಂದು ಮಾಡಿರಬೇಕು ಅಂತ ನನಗೆ ಅನಿಸುತ್ತೆ. ಎಷ್ಟನೇ ವಿಷಯವಿಲ್ಲಿ ಮದುವೆ ಆದದ್ದು? 1998 ಯಾವ ದಿನ ಅಂತ ಗೊತ್ತುಂಟ ಮೇಡಮ್? ಆಗಸ್ಟ್ 19 ದಿನ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ದಿನ ಈಗ ನೆನಪಿಲ್ಲ, ನೆನಪಿಲ್ಲ. ಸರಿ, 25 ವರ್ಷಗಳಲ್ಲಿ ಎಷ್ಟು ಫಲಗಳನ್ನು ಪಡೆದ್ರಿ? ಒಬ್ಬಳೇ ಮಗಳು. ನಾವು ಇಬ್ಬರು, ನಮಗೆ ಒಬ್ಬರೇ. ದ ಫಸ್ಟ್ ಚೈಲ್ಡ್ ಈಸ್ ದ ಬಾಂಡ್ ಆಫ್ ಮ್ಯಾರೇಜ್, ಯು ಆರ್ ನಾಟ್ ಅವಾಯ್ಡೆಡ್ ಇಟ್. ದ ಸೆಕೆಂಡ್ ಚೈಲ್ಡ್ ಈಸ್ ದ ಗಿಫ್ಟ್ ಫಾರ್ ದ ಫಸ್ಟ್ ಚೈಲ್ಡ್ ಅಂತ ಹೇಳ್ತಾರೆ. ಒಬ್ಬರಲ್ಲಿ ಸೀಮಿತರಾಗಿರಿ. ಮಗಳು ಏನು ಮಾಡ್ತಿದ್ದಾರೆ? ಮಗಳು ದೆಹಲಿಯ ಸೇಂಟ್ ಸ್ಟೀಫನ್ ಕಾಲೇಜಿನಲ್ಲಿ BSc ಫಿಸಿಕ್ಸ್ ಆನರ್ಸ್ ಮುಗಿಸಿದ್ದಾಳೆ ಈಗ. ಮತ್ತು ಅವಳ ಆಸಕ್ತಿಯಿಂದ ಈಗ ಅವಳು ಇಂದಿರಾ ಗಾಂಧಿ ಓಪನ್ ಯೂನಿವರ್ಸಿಟಿಯಲ್ಲಿ ಪೊಲಿಟಿಕಲ್ ಸೈನ್ಸಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದಾಳೆ. ಅದರ ಜೊತೆಗೆ ಕಾಂಪಿಟೇಟಿವ್ ಪರೀಕ್ಷೆ ಆ ಬಗ್ಗೆ ಎಲ್ಲ ಆಸಕ್ತಿ ಇದೆ ಅವಳ ಬದುಕು ಕಟ್ಟಿಕೊಳ್ಳುವ ರೀತಿಯಲ್ಲಿ. ಅಲ್ಲ, ನಿಮ್ಮ ಹಾಗೆ ಟೀಚಿಂಗ್ ಫೀಲ್ಡ್ಗೆ ಹೋಗಬೇಕಂತ ಏನಾದ ಆಸೆ? ಟೀಚಿಂಗ್ ಫೀಲ್ಡಿನ ಬಗ್ಗೆ ಅವಳಿಗೆ, ಅವಳು ಆ್ಯಕ್ಚುಲಿ ಗಮನಿಸಿದ್ರೆ ನಮ್ಮ ಇಬ್ಬರಿಗಿಂತಲೂ ಕೂಡ ಬಹಳ ಒಳ್ಳೆಯ ಟೀಚರ್ ಆಗ್ಬಹುದು ಅಂತ ಹೇಳುವಂತ ಎಲ್ಲ ಕ್ವಾಲಿಟೀಸ್ ಇದೆ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಯಾಕಂದ್ರೆ ಬೇಸಿಕಲಿ ಹೇಳಬೇಕಿದ್ರೆ ನಾನು ಡಿಗ್ರಿಯವರೆಗೂ ನಾನು ಸೈನ್ಸ್ ನ ವಿದ್ಯಾರ್ಥಿನಿ, BSc. ಹೌದಾ? ನಾನು BSc ಪದವಿ ಪಡೆದಿರುವಂತದ್ದು. ಮತ್ತು ನನಗೆ ತುಂಬಾ ಅಂದ್ರೆ ತುಂಬಾ ನನಗೆ ಆಸಕ್ತಿ ಇದ್ದಂತ ನೋಬೆಲ್ ಒಂದು ಪ್ರೊಫೆಷನ್ ಅಂತ ಹೇಳಿದ್ರೆ ಒಂದು ಡಾಕ್ಟರ್ ಆಗ್ಬೇಕು ಅನ್ನುವಂಥದ್ದು. ಮತ್ತು ಶಿಕ್ಷಕಿ, ಬಹುಶಃ ಆ ದಿನ ವೈದ್ಯಕೀಯ ಆ ಒಂದು ಆಸಕ್ತಿ ನಂಗೆ ತುಂಬಾ ಇತ್ತು, ನಂಗೆ ಬಾಲ್ಯದಿಂದಲೂ ಇತ್ತು. ಮತ್ತೆ ಯಾಕೆ ಹೋಗಿಲ್ಲ? ನನ್ನ PUC ಮಾರ್ಕ್ಸ್ಗೆ ನನಗೆ ಸೀಟ್ ಸಿಗಲಿಲ್ಲ. ನನಗೆ, ನಾನು ಡಿಗ್ರಿಗೆ ಜಾಯ್ನ್ ಆದೆ. ಆದರೆ ಡಿಗ್ರಿಯ ಇದರಲ್ಲಿ ಸಂದರ್ಭದಲ್ಲಿ ನನಗೆ ಮೈಸೂರು ಮೆಡಿಕಲ್ ಕಾಲೇಜಿಗೆ ನನಗೆ ಸೀಟ್ ಆಗಿತ್ತು. ಆದರೆ ಆ ಸಂದರ್ಭದಲ್ಲಿ ನಮ್ಮ ತಂದೆಯವರನ್ನು ಕಳ್ಕೊಂಡೆ. ಹಾಗೆ ನಮಗೆ ನಮ್ಮ ಕಮ್ಯುನಿಟಿಯಲ್ಲಿ ಹೆಣ್ಮಕ್ಳನ್ನು ಓದಿಸುವುದೇ ಬಹಳ ಕಷ್ಟದಲ್ಲಿ, ಬಹಳ ಅಂದ್ರೆ ಸಾಮರ್ಥ್ಯ ಇದ್ರು ಕೂಡ ಪುಣ್ಯತ. ಆಮೇಲೆ ಇನ್ನೊಂದು ಏನಂತ ಹೇಳಿ, ತಂದೆಯನ್ನು ಕಳ್ಕೊಂಡಂತ ನಂತರ ನಮಗೆ ಮದುವೆ ಇರಬಹುದು. ನೀವು ಕುಟುಂಬದಲ್ಲಿ ಹಿರಿಯವರ? ಅಲ್ಲ, ನಾವು 5 ಜನ. 5 ಜನ? ನಂಬರ್ ಮೊದಲು ಅಣ್ಣ, ಮತ್ತೆ ಅಕ್ಕ, ಮತ್ತು ನಾನು. ಅಣ್ಣ ಏನು ಸಪೋರ್ಟ್ ಮಾಡ್ಲಿಲ್ವಾ? ನೀನು ಹೋಗು ಕಲಿ. ಅಣ್ಣ ಬಾಂಬೆಯಲ್ಲಿ ಇದ್ದಾಗ ಅಣ್ಣನಿಗೆ ನಾನು ಮತ್ತೆ ಹೇಳಿದ್ಮೇಲೆ ನಾನು ಮತ್ತೆ ನಾನೇ ವೈಯಕ್ತಿಕ ನಿರ್ಧಾರ ತಗೊಂಡೆ. ಯಾಕಂದ್ರೆ ನಮ್ಮ ತಂದೆಯವರು ತೀರಿ ಹೋದ ಇಮಿಡಿಯೇಟ್ 1 ವರ್ಷದ ಒಳಗಡೆನೆ ನಮ್ಮಲ್ಲಿ ಹೆಣ್ಮಕ್ಳನ್ನು ಮದುವೆ ಮಾಡಿಸ್ಬೇಕು ಅಂತ ನನ್ನ ಅಕ್ಕ ಇದ್ಲು, LLB ಆಗಿತ್ತು. ಹಾಗಾಗಿ ಇಮಿಡಿಯೇಟ್ ಅವರು ತೀರಿ ಹೋದ 1 ವರ್ಷಕ್ಕೆ ಅವಳ ಮದುವೆ ಫಿಕ್ಸ್ ಮಾಡಿ ಮತ್ತೆ ಅವಳು ಡೆಲ್ಲಿಗೆ ಹೋಗುವಂತದ್ದಾಯ್ತು. ಅವಳಿಗೆ ಅವಳ ಹಸ್ಬೆಂಡ್ ಅವರು ಏರ್ಫೋರ್ಸ್ ಅಲ್ಲಿ ಇದ್ರು. ಹಾಗಾಗಿ ಅಕ್ಕ ಡೆಲ್ಲಿಗೆ ಹೋದ್ಮೇಲೆ ಮತ್ತೆ ನೆಕ್ಸ್ಟ್ ಇದ್ದದ್ದು ಇಲ್ಲಿ ನಾನು ನನ್ನ ತಮ್ಮ ತಂಗಿ. ನಾವು ಮಂಗಳೂರಿನಲ್ಲಿ ಬಾಡಿಗೆ ಮನೆಯಲ್ಲಿ ಇದ್ದೆವು. ನಮ್ಮ ಅಮ್ಮ ನಮ್ಮ ಮೂಲ ಕುಟುಂಬದ ಮನೆಯಲ್ಲಿ ಅಲ್ಲಿ ತೋಕೂರು ಮಾಗಂದಡಿ ಅಲ್ಲಿ ಇದ್ರು. ಆ ಸಂದರ್ಭದಲ್ಲಿ ನನಗೆ ಎರಡೂ ಕಡೆಗಳಿಂದ ಸಹ, ಒಂದು ಕಡೆಯಿಂದ ತಾಯಿಗೆ ತನ್ನ ಗಂಡನಿಗೆ ಸಪೋರ್ಟ್ ನೀಡಬೇಕು, ಗಂಡ ಕಳ್ಕೊಂಡದ್ದು, ಮತ್ತೆ ಅಕ್ಕ ಮದುವೆ ಮಾಡಿ, ಅಕ್ಕ ಡೆಲ್ಲಿಯಲ್ಲಿ, ಅಣ್ಣ ಬಾಂಬೆಯಲ್ಲಿ. ಹಾಗೆ ನನಗೆ ಒಂದು ನಮ್ಮ ಕುಟುಂಬದ ಹಿರಿತನದ ಜವಾಬ್ದಾರಿ. ಮತ್ತು ನನ್ನ ತಂಗಿ ಕೂಡ ಅವಳು ಬಹಳ, ಯಾಕಂದ್ರೆ ನಾವೆಲ್ಲ ದೂರ ದೂರ ಆದಾಗ ಅವಳು ಕೂಡ ಹೇಳಿದ್ಲು, ನಿಂಗೆ ತುಂಬಾ ಇಷ್ಟಪಡುವಂತ ನಿನ್ನ ಈ ಶಿಕ್ಷಕ. ಯಾಕಂದ್ರೆ ನಾನು ಬಾಲ್ಯದಿಂದಲೂ ಕೂಡ ನಾನು ಟೀಚರ್ ಆಟ ಆಡೋದು, ಟೀಚರ್ ಆಗೋದು, ಅದು ನನ್ನ ತುಂಬಾ ಪ್ಯಾಷನ್ ನನಗೆ ಅದು. ಯಾಕಂದ್ರೆ ನಾವು ಶನಿವಾರ ನಮಗೆ ಮಧ್ಯಾಹ್ನ ಮೇಲೆ ರಜೆ ಸಿಕ್ಕಿದ್ರೆ ಶಾಲೆಯಲ್ಲಿ ಸಿಕ್ಕಿದಂತ ತುಂಡು ತುಂಡು ಚಾಕ್ ಪೀಸ್ ತಗೊಂಡು ಬಂದು ನಮ್ಮ ಮನೆಯ ಬಾಗಿಲುಗಳು ಕಿಟಕಿಗೆಲ್ಲ ಅಲ್ಲಿ ಇರುದು. ನಮ್ಮ ನೇಬರ್ಸ್ ಒಂದು 2-3 ಮಕ್ಕಳು ಬಂದರೂ ಕೂಡ ಅವರನ್ನು ಹಾಜರಿ ಕರೆಯುವುದಿರ್ಬೋದು, ಅವರನ್ನೇ ರಿಪೀಟ್ ಮಾಡೋದು ಶಾಲೆಯಲ್ಲಿ ಹೇಗೆ ಮಾಡ್ತಾರೆ. ತುಂಬ ನಾನು ಅನುಕರಣೆ ಮಾಡ್ತಾ ಇದ್ದೆ. ತುಂಬ ಆ ವೃತ್ತಿಯ ಬಗ್ಗೆ ತುಂಬ ನನಗೆ ಆಸಕ್ತಿ ಇತ್ತು. ಹಾಗಾಗಿ ನನ್ನ ತಂಗಿ ಕೂಡ ಹೇಳ್ತಾ ಇದ್ಲು, ನಿಮಗೆ ತುಂಬ ಆಸಕ್ತಿ ಇರುವಂಥದ್ದು. ಇನ್ನು 1 ವರ್ಷ ನೀನು ಆ ಟೈಮಲ್ಲಿ ನಾನು MA ಜಾಯ್ನ್ ಆಗಿದ್ದೆ. ಆದರೂ ನನ್ನ ತಲೆಯಲ್ಲಿ ಅಲ್ಲ, ಸೈನ್ಸ್ ಸ್ಟೂಡೆಂಟ್ಸ್ಗಳು ಈ ಸಾಹಿತ್ಯದಲ್ಲಿ ಆಸಕ್ತಿ ಇರೋದು ಬಹಳ ಕಡಿಮೆ. ನೀವು ಅಲ್ಲಿವರೆಗೆ ವೈದ್ಯನಾಗಬೇಕೆಂಬ ಆಸೆಯಿಂದ ಇಟ್ಕೊಂಡು ಹೋದ್ರಿ, BSc ಆಗಿ ಪುನಃ ನೀವು ಆರ್ಟ್ಸ್ಗೆ ಬಂದ್ರಿ, ನಿಮ್ಮ ಪ್ರೇರಣೆ ಯಾರು? ಓದ್ತಾ ಇದ್ದೀರಾ ನೀವೇನಾದರೂ? ಅಲ್ಲ, ನಾನು 4ನೇ ಕ್ಲಾಸ್ನಿಂದಲೂ ಕೂಡ ನಾನು ತುಂಬ ಓದ್ತಾ ಇದ್ದೆ ಸಾಹಿತ್ಯದ
ಕೃತಿಗಳನ್ನೆಲ್ಲ, ಯಾಕಂದ್ರೆ ನಮ್ಮ ಮಾವ ಕೂಡ ಅವರು ನನ್ನ ಊರಿನಲ್ಲಿ ಅವರು ಬ್ಯಾಂಕ್ನಲ್ಲಿ ಉದ್ಯೋಗಿ ಆಗಿದ್ರು, ಮತ್ತವರು ಯುವಕ ಮಂಡಲದ ಅಧ್ಯಕ್ಷ ಎಲ್ಲ ಆಗಿದ್ರು. ಮತ್ತು ನಮ್ಮ ತಂದೆ ಕೂಡ ಅವರು ನಮಗೆ ಬಾಲ್ಯದಲ್ಲಿ ಎಲ್ಲ ಬಡತನ ಎಲ್ಲ ಇತ್ತು. ತಂದೆ ಸಿಟಿಯಲ್ಲಿದ್ದು ನಾವು 5 ಜನ ಮಕ್ಕಳಿಗೆ ಓದಿಸಬೇಕು ಇವೆಲ್ಲ ಇದ್ರೂ ಕೂಡ ನಮಗೆ ಕೊರತೆ ಆಗ್ತದೆ ಆಗದೇ ಇದ್ದದ್ದು ಯಾವುದರ ಬಗ್ಗೆ ಕೇಳಿದರೆ, ಸಂಡೇ ಅಂತ ಹೇಳಿದರೆ 5-6 ಪೇಪರ್ಸ್ ಮ್ಯಾಗಝೀನ್ಸ್ ನಮ್ಮ ತಂದೆ ಕೂಡ ಪ್ರೋತ್ಸಾಹ ಕೊಡ್ತಾ ಇದ್ರು. ಅವ್ರು ಓದಿದ್ದು 7ನೇ ಕ್ಲಾಸ್ನವರೆಗೆ ಮಾತ್ರ, ತಾಯಿ ಕೂಡ ಓದಿದ್ದು 5ನೇ ಕ್ಲಾಸ್. ಆದರೆ ಅವರಿಬ್ಬರೂ ಕೂಡ ನಮಗೆ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ರು. ಅವರು ಯಾವಾಗಲೂ ನಮಗೆ ಒಂದೇ ಮಾತು ಹೇಳ್ತಾ ಇದ್ರು, ನಾನು ಮಕ್ಕಳಿಗೆ ಏನು ಆಸ್ತಿ ಮಾಡಿಲ್ಲ, ಮಕ್ಕಳನ್ನೇ ಆಸ್ತಿ ಮಾಡಿದ್ದೇನೆ, ನೀವೇ ನಿಮ್ಮ ಬದುಕನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಎಷ್ಟು ಓದ್ತೀರಿ ಅದನ್ನು ಓದಿಸ್ತೇನೆ. ಆ ಕಾರಣಕ್ಕಾಗಿ ನಾವು ಮಂಗಳೂರಿನಲ್ಲಿ ಇದ್ದದ್ದು, ಹಾಗಾಗಿ ನಮಗೆ ಒಳ್ಳೆ ಇನ್ಸ್ಟಿಟ್ಯೂಷನ್ಗಳಲ್ಲಿ ನಮಗೆ ಓದುವಂಥ ವಿದ್ಯಾಭ್ಯಾಸದ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಮತ್ತು ಪೇಪರ್ ಓದೋದಿರ್ಬೋದು, ಅದೇ ರೀತಿ ನಮ್ಮ ಮಂಗಳೂರಿನಲ್ಲಿದ್ದ ಕಾರಣಕ್ಕೆ ನಾನು ಗ್ರಂಥಾಲಯ ಇಲ್ಲಿ ಬಾವುಟಗುಡೆಯಲ್ಲಿ ಮತ್ತು ಇವನ್ ಕದ್ರಿಯ ಇದರಲ್ಲಿ ನಂಗೆ ಅಲ್ಲೆಲ್ಲ ಹೋಗಿ ಓದುವಂಥ, ಮತ್ತು ತುಂಬ ಮತ್ತು ನಮ್ಮ ಮನೆಯ ನೇಬರ್ಸ್ಗಳು ಅವರಲ್ಲಿ ಅಲ್ಲಿ ಬರ್ತಾ ಇದ್ದಂಥ ಕಾದಂಬರಿಗಳಿರ್ಬೋದು ಅದನ್ನು ತಗೊಂಡು ಓದುವಂಥದ್ದು. ಇದರ ಬಗ್ಗೆ ಮತ್ತು ನಮ್ಮ ಟೀಚರ್ಸ್ ನನಗೆ ನನ್ನ ಪ್ರೈಮರಿಯಿಂದ ಹಿಡಿದು ಲೈಬ್ರರಿ ಪುಸ್ತಕಗಳು ಮನೆಯ ವಾತಾವರಣ ಇದೆಲ್ಲ ನನಗೆ ಸಾಹಿತ್ಯದ ಕಡೆಗೆ ಬಂತು. ಅಲ್ಲಿ ಮಾವ ಅಲ್ಲಿ ನಾಟಕ ಮಾಡಿಸುವಂಥದ್ದು, ಆ ನಾಟಕದ ಸ್ಕ್ರಿಪ್ಟ್ಗಳೆಲ್ಲ ಆಗ ಓದ್ಲಿಕ್ಕೆ ಸಿಗ್ತಾ ಇತ್ತು. ಆ ರೀತಿ ನಾನು ಮೊದಲು ಓದಿದ ಕಾದಂಬರಿ ತ್ರಿವೇಣಿಯವರದ್ದು 4ನೇ ಕ್ಲಾಸಲ್ಲಿ. ಆಗ ನನಗೆ ಅದು ಏನು ಓದಿದ್ದೀನಿ ಆದರೂ ಕೂಡ ತುಂಬ ಅದೊಂದು ಆಕರ್ಷಣೆ ಅಂತ ಇತ್ತು. ಹಾಗಾಗಿ ನಾನು ಅವಾಗ ಎಂಟರ್ಟೈನ್ಮೆಂಟ್ ಅಂದರೆ ಅದೇ ಮೊಬೈಲ್ ಇಲ್ಲ ಟಿವಿ ಇಲ್ಲ ಅದೇ ಇತ್ತು. ಸರಿ, ಈಗ ಯೂನಿವರ್ಸಿಟಿ ಕ್ಯಾಂಪಸ್ಗೆ ಬರುವ, ತಾವು ಶಂಕರನಾರಾಯಣದಲ್ಲಿ ಇದ್ದೀರಿ. ಹೌದು, ಇವರು ವಿದ್ಯಾರ್ಥಿನಿಯಾಗಿ ನಮ್ಮ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಇದ್ದಾರೆ. ಹೌದು, ಇವರ ಮೇಲೆ ಕಣ್ಣು ಯಾಕೆ ಬಿತ್ತು ನಿಮಗೆ? ಹಾಗೇನಿಲ್ಲ, ನಾನು ಯಾಕಂದ್ರೆ ಅವರ ಪರಿಚಯ ನನಗಿತ್ತು ಮೊದಲು ಕೂಡ, ಯಾಕಂದರೆ ಸೈಂಟ್ ಅಲೋಶಸ್ ಕಾಲೇಜಲ್ಲಿ ನಾನು ಟೀಚ್ ಮಾಡ್ತಿದ್ದೆ, ಆವಾಗ ಅವರ ಪರಿಚಯ ಆಗಿತ್ತು ಆ ಸಂದರ್ಭದಲ್ಲೇ ಆಗಿತ್ತು. ಆನಂತರ ನಾನು ಶಂಕರನಾರಾಯಣದಲ್ಲಿ ಜಾಯ್ನ್ ಆದತ್ತು, ಸೈಂಟ್ ಅಲೋಶಸ್ ಕಾಲೇಜಲ್ಲಿ 4 ವರ್ಷ ವರ್ಕ್ ಮಾಡಿದ್ದೇನೆ. ಆಮೇಲೆ ಶಂಕರನಾರಾಯಣ ಎಲ್ಲಿಯಾದರೂ ಅವರಿಗೆ ಕಲಿಸುವಂಥ ಇದು ಚಾನ್ಸ್ ಇತ್ತ ಅಲೋಶಸ್ನಲ್ಲಿ? ತುಂಬ ಏನಿರಲಿಲ್ಲ, ಒಂದು ಕ್ಲಾಸು ಒಂದ್ಸಲ ಒಂದು ಇದರಲ್ಲಿ ಇತ್ತು ಅಷ್ಟೇ, ಒಂದೇ ಒಂದು ವರ್ಷ ಅಷ್ಟೇ. ಆನಂತರ ಏನಾಯಿತು ಅಂತ ಹೇಳಿದ್ರೆ, ನಾನು ಶಂಕರನಾರಾಯಣಕ್ಕೆ ಹೋದೆ, ಹಾಗೆ ಅಲ್ಲಿ ಸರ್ಕಾರಿ ಉದ್ಯೋಗ ಸಿಕ್ಕಿತ್ತು, ಹಾಗೆ ಅಲ್ಲಿ ಜಾಯ್ನ್ ಆದೆ, ಹಾಗೆ ಪರಿಚಯ ಇತ್ತು ಅಷ್ಟು ಬಿಟ್ಟರೆ ಮತ್ತೆ. ಪರಿಚಯ ಅಂದರೆ ನಿಮ್ಮಲ್ಲಿ ಜಾತಕ ಕೂಡಿ ಬರಬೇಕು? ಇಲ್ಲ, ಅದನ್ನು ಇಲ್ಲ, ಅದನ್ನು ಯಾವುದನ್ನು ನಾವು ನೋಡಿಲ್ಲ, ಮತ್ತೊಂದು ಗಮನಿಸಲಿಲ್ಲ. ಆರಂಭದಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ನಮ್ಮ ಮದುವೆ ಇರ್ಬೋದು, ಯಾಕಂದ್ರೆ ಒಂದು ಹಂತದಲ್ಲಿ ಅವರು ನನಗೆ ಟೀಚ್ ಮಾಡಿದಂಥದ್ದು, ಆ ಎಲ್ಲ ಹಿನ್ನೆಲೆಗಳೆಲ್ಲ ಇತ್ತು. ಆಮೇಲೆ ಮತ್ತು ನಾನು ಬಹಳ ಮುಖ್ಯವಾಗಿ ನಾನು ಎಂ ಎ ಮಾಡ್ತಾ ಇರಬೇಕಿದ್ರೆ ಇವರ ಎಲ್ಲ ಸಪೋರ್ಟ್ ಇರ್ಬೋದು, ಮತ್ತು ಓದಿನ ಹಿನ್ನೆಲೆಗಳಿರ್ಬೋದು, ಮತ್ತು ನಮ್ಮ ಆಸಕ್ತಿಗಳಿರ್ಬೋದು, ಅವೆಲ್ಲ ನಮಗೆ ಮ್ಯಾಚ್ ಆಗ್ತಾ ಹೋದ ಹಾಗೇನೆ ಒಂದು ಗೊತ್ತಿರದ ರೀತಿಯಲ್ಲಿ ನಮ್ಮನ್ನು ಹತ್ತಿರ ಎಲ್ಲ ಮ್ಯಾಚ್ ಆಗಿದೆ. ಈಗ ಫ್ಯಾಮಿಲಿ ಮ್ಯಾಚ್ ಆಗಬೇಕು ಫ್ಯಾಮಿಲಿಯಲ್ಲೂ ಕೂಡ. ನಾನು ಮೊತ್ತ ಮೊದಲಿಗೆ, ಯಾಕಂದ್ರೆ ಇವರ ಮನೆಯಲ್ಲಿ ಇರ್ಬೋದು, ನಮ್ಮ ಮನೆಯಲ್ಲಿ ಕೂಡ ಎಲ್ಲರ ಒಪ್ಪಿಗೆಯನ್ನು ಪಡ್ಕೊಂಡು, ಯಾಕಂದ್ರೆ ಇವರ ವ್ಯಕ್ತಿತ್ವ ಆ ರೀತಿಯಾಗಿದೆ, ಆ ರೀತಿ ಇತ್ತು. ಅಂದ್ರೆ ಎಕ್ಕರು ಮತ್ತು ಮೂಲ್ಕಿ ಅಷ್ಟೇನು ದೂರ ಇಲ್ಲ, ದೂರ ಏನು. ಮತ್ತೆ ಇನ್ನೊಂದು ಕಿನ್ನಿಗುಳಿ ರಸ್ತೆ. ಹೌದು, ಮತ್ತೆ ಆ ಸಂದರ್ಭದಲ್ಲಿ ನಮ್ಮ ಎಲ್ಲರನ್ನು ನಾನು ಕನ್ವಿನ್ಸ್ ಮಾಡಿದೆ, ಯಾಕೆ ನಾನು ಅವರನ್ನೇ ಮದುವೆ ಆಗಬೇಕು ಅನ್ನುವಂಥ ನನ್ನ ಇಷ್ಟ ಇರುವುದು, ಅದನ್ನೆಲ್ಲ ನಾನು ಕನ್ವಿನ್ಸ್ ಮಾಡಿದೆ. ಆ ಕನ್ವಿನ್ಸ್ ಮಾಡಿದ ಮೇಲೆ ಬಹುಶಃ ವೈಯಕ್ತಿಕವಾಗಿ ಹೇಳಬೇಕಿದ್ರು ಕೂಡ ಒಂದು ಕೆಲವೆಲ್ಲ ರೀತಿಗಳಲ್ಲಿ ಈಗ ನಮ್ಮ ಮದುವೆಯ ಬಗ್ಗೆ ನಮ್ಮ ಹಿರಿಯರಿಗೆ ನಮ್ಮ ಫ್ರೆಂಡ್ಸಿಗೆ ಅವರಿಗೆಲ್ಲ ಇವರದ್ದು ಮ್ಯಾಚ್ ಅದೆಲ್ಲ ಸಾಮಾನ್ಯವಾಗಿ ಇರುವಂಥದ್ದೇ. ಆದರೆ ನನ್ನ ತಾಯಿಯಂತೂ ತುಂಬ ಇಷ್ಟಪಡ್ತಾ ಇದ್ದಂಥ ಅಳಿಯ ಅವರು ತುಂಬ ಪ್ರೀತಿ ಮಾಡ್ತಾ ಇದ್ರು ಹಾಗೆ, ಯಾಕಂದ್ರೆ ನನ್ನ ಅಮ್ಮ ಯಾವತ್ತೂ ಕೂಡ ಮನೆ ಬಿಟ್ಟವರು ಇದ್ದವರೇ ಅಲ್ಲ. ನನಗೆ ಧಾರವಾಡದಿಂದ ಬಾರ್ಕೂರಿಗೆ ಟ್ರಾನ್ಸ್ಫರ್ ಆದ್ಮೇಲೆ ನಾವು ಬ್ರಹ್ಮಾವರದಲ್ಲಿ ನಾವು ಬಾಡಿಗೆ ಮನೆ ಮಾಡ್ಕೊಂಡಿದ್ದೆವು. ಆ ಸಂದರ್ಭದಲ್ಲಿ ಅಮ್ಮ ನಮ್ಮ ಜೊತೆಗೆ ಅವರ ಹಳ್ಳಿಯ ಮನೆ ಬದುಕೆಲ್ಲ ಬಿಟ್ಟು ಸುಮಾರೊಂದು ಸ್ವಲ್ಪ ಸಮಯ ನಮ್ಮ ಜೊತೆಗೆ ಬಂದು ನಮ್ಮ ಜೊತೆಗೆ ಇದ್ರು. ಆ ರೀತಿ ಇರ್ಲಿಕ್ಕೆ ಕಾರಣ ಬಹುಶಃ ಇವರ ಗುಣಗಳು, ಬಹಳ ಪ್ರೀತಿ ಮಾಡ್ತಾ ಇದ್ರು, ಇವರಲ್ಲಿ ಒಳ್ಳೆಯ ಒಬ್ಬ ಮಗನನ್ನು ಅವರು ನೋಡ್ತಾ ಇದ್ರು. ಆಮೇಲೆ ಈಗಂತೂ ಬಹುಶಃ ನಮ್ಮ ಇಬ್ಬರ ಫ್ಯಾಮಿಲಿಯ ನಡುವೆ ನಮ್ಮ ಫ್ಯಾಮಿಲಿಯಲ್ಲಿ ನನಗಿಂತಲೂ ತುಂಬಾ ಇಷ್ಟಪಡ್ತಾರೆ, ತುಂಬಾ ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಓಟು ಜಾಸ್ತಿ ಅವರನ್ನು ತುಂಬಾ ಇಷ್ಟಪಡ್ತಾರೆ. ಮದುವೆ ಆದ ಮೇಲೆ ಆ ಗುಣಗಳು ಇದ್ವಾ? ನೀವು ಏನು PhD ಸ್ಟೂಡೆಂಟ್ ಅಥವಾ MA ಸ್ಟೂಡೆಂಟ್ ಆಗಿರುವಾಗ ನೀವು ಏನು ಅವರ ಬಗ್ಗೆ ಕಲ್ಪನೆ ಇಟ್ರಿ, ಅದು ಗಾಳಕ್ಕೆ ಮೀನು ಸಿಕ್ಕ ತನಕ? ಆಮೇಲೆ
ಏನಾದರೂ ಡಿಫರೆನ್ಸ್ ಕಂಡ್ರೆ ಅದು ವ್ಯಕ್ತಿ ಈಗಲೂ ಕೂಡ ಹಾಗೇನೆ ಇದ್ದಾರ? ಇಲ್ಲ, ಅವರು ವ್ಯಕ್ತಿ ನಮ್ಮಲ್ಲಿ ಕೆಲವೊಮ್ಮೆ ಭಿನ್ನಾಭಿಪ್ರಾಯಗಳು, ಕೆಲವು ವಿಚಾರಗಳ ಬಗ್ಗೆ ಇದೆಲ್ಲ ಬರ್ತದೆ. ವಾದ ವಾದ ಸಂವಾದ ಆಗುತ್ತೆ, ವಾದ ವಿವಾದ ಆಗುತ್ತೆ, ವಿವಾದ ಆಗ್ಲಿಕ್ಕೆ ಬಿಡುದಿಲ್ಲ. ಮತ್ತು ಬೇಸಿಕಲಿ ವಿವಾದ ಆಗ್ಲಿಕ್ಕೆ ಮತ್ತೆ ನಮ್ಮ ನಡುವೆ ಇರುವ ನಮ್ಮ ಮಗಳು, ಅವಳು ಒಂದು ಹಂತದವರೆಗೆ ಅವಳು ಬೆಳೀತಾ ಹೋದ ಹಾಗೆ ಒಂದು ಹಂತದವರೆಗೆ ಅವಳಿಗೆ ತಂದೆಗಿಂತ ದೊಡ್ಡ ಪ್ರಪಂಚನೇ ಇಲ್ಲ. ಯಾವಾಗಲೂ ಹೆಣ್ಮಕ್ಕಳಿಗೆ ಅಪ್ಪ ಅಂದ್ರೆ ತುಂಬಾ ಇಷ್ಟ. ಹಾಗಾಗಿ ಎಲ್ಲಿವರೆಗೆ ಅವಳು ಕೇಳ್ತಾ ಇದ್ಲು ಅಂತ ಕೇಳಿದ್ರೆ ಅವಳ ನನ್ನ ಥಿಂಕಿಂಗ್ ನಾನೇ ಯೋಚನೆ ಮಾಡ್ತಾ ಇದ್ದೆ. ಅಪ್ಪನಿಗೆ ಅವಳು ಕೇಳ್ತಾ ಇದ್ಲು, ಇಷ್ಟು ಒಳ್ಳೆ ಅಪ್ಪ ನಿಂಗೆ, ಅಮ್ಮನೇ ನಿಂಗೆ ಯಾಕೆ ಬೇಕಿತ್ತು ನಿಂಗೆ ಅಂದ್ರೆ ಅಮ್ಮ ಅಪ್ಪನೇ ತುಂಬಾ ಶ್ರೇಷ್ಠ, ಬಹಳ ಒಳ್ಳೆ ಕ್ವಾಲಿಟಿ ಎಲ್ಲದರಲ್ಲೂ ಅಪ್ಪ. ಆದ್ರೆ ನಂತರ ನನಗೂ ಕೇಳ್ತಾ ಇದ್ಲು, ನಿಂಗೆ ಅಪ್ಪನೇ ನಿಂಗೆ ಯಾಕೆ ಬೇಕಿತ್ತು ನಿನ್ಗೆ, ಆ ರೀತಿ ಅವಳ ಮೈಂಡ್ ಸೆಟ್. ಬಹುಶಃ ಆ ಮಗಳು ಇವತ್ತು ನಮ್ಮ ನಡುವೆ ಏನೇ ಭಿನ್ನಾಭಿಪ್ರಾಯಗಳಿರ್ಬೋದು ಅಥವಾ ನಮ್ಮ ಕೆಲವು ಆಲೋಚನೆಗಳು ಅಥವಾ ವಿಚಾರಗಳ ಬಗ್ಗೆ ನಡುವೆ ಕೊಂಡಿ ಆಗ್ತಾನೆ ಇರ್ತಾಳೆ. ಯಾಕಂದ್ರೆ ಅವಳು ಜಾಸ್ತಿ, ಮತ್ತು ಅವಳು ಬಹಳ ನೇರವಾಗಿ ಹೇಳ್ತಾಳೆ, ಮತ್ತು ಅವಳ ಆಲೋಚನೆಗಳು ವಿಚಾರಗಳು ಬಹಳ ಸ್ಪಷ್ಟವಾಗಿ ಅವಳದನ್ನು, ಅದು ತಪ್ಪು ನಂದಿರ್ಬೋದು ಅಥವಾ ಅವರದಿರ್ಬೋದು. ಅವಳು ಯಾರ ಪಕ್ಷ ಕೂಡ ಈಗ ಮಗಳು ಅಂತ ಹೇಳ್ಕೊಂಡು ನಾಟ್ ಲೆಫ್ಟ್ ನಾಟ್ ರೈಟ್ ರೈಟ್ ಅಪ್ಪನದು ತಪ್ಪು. ಸರಿ, ನೀವು ಇಷ್ಟು ಎಲ್ಲ ಮಗಳನ್ನು ಹೊಗಳಿದ್ರಿ, ಪತಿರಾಯರನ್ನು ಹೊಗಳಿದ್ರಿ, ಈಗ 25 ವರ್ಷಗಳು ಯಾವಾಗ ಆಯ್ತು ನಿಮ್ದು ರಜತ ಮಹೋತ್ಸವ? ಆಗಸ್ಟ್ 19ಕ್ಕೆ ಈ ವರ್ಷ 2023. ಸರಿ, ನೀವು ಎಷ್ಟು ಅರ್ಥ ಮಾಡಿಕೊಂಡಿದ್ದೀರಿ ಅಂತೇಳಿ ಸರ್ ಅನ್ನು ಕೂತ್ಕೊಳಿಸಿ ಒಬ್ಬನೇ ಕೇಳ್ತೇನೆ ನಾನು, ಮತ್ತೆ ನಿಮ್ಮನ್ನು ಕರೆದು ಮ್ಯಾಚ್ ಮಾಡ್ತೇನೆ. ಈಗ ನೀವು ನಿಮ್ಮ ಮಾತೃಭಾಷೆ ಇಬ್ಬರದ್ದು ಕೂಡ ತುಳು ತುಳು ಅಲ್ವಾ? ಈಗ ನೀವು ಹೇಳಬೇಕು ನಿಮ್ಮ ಶ್ರೀಮತಿಯವರಿಗೆ ಯಾವ ದಾಟಿಯಲ್ಲಿ ಹೇಳ್ತೀರಿ, ಹೇಗೆ ಹೇಳ್ತೀರಿ, ಅದು ನಿಮಗೆ ಬಿಟ್ಟದ್ದು. ನೀವು ಸ್ವಲ್ಪ ಇಲ್ಲಿಂದ ಹೊರಗೆ ಹೋಗು, ನಮಗೆ ಸ್ವಲ್ಪ ಮಾತಾಡಲಿಕ್ಕೆ ಇದೆ ಅಂತ. ವೈಟ್ಲಬನೊಲಿರಿ ಅವೇ ಒಂದು ಅಲ್ಲ ಪಾತ್ರರಂಡು ಒಂಚೂರು. ಅವರು ಇರುವಾಗ ಮಾತನಾಡಲಿಕ್ಕೆ ನಿಮಗೆ ಆತಂಕವಾ, ಇಲ್ಲದೇ ಇರುವಾಗ? ಇಲ್ಲ, ಅವ್ರು ಇರುವಾಗಲೂ ಅದೇ ರೀತಿ ಮಾತಾಡ್ಬೋದು, ಇಲ್ಲದಾಗಲೂ ಮಾತಾಡ್ಬೋದು. ಏನು ಸಮಸ್ಯೆ ಇಲ್ಲ, ಸಮಸ್ಯೆಗಳಿಲ್ಲ. ಇಲ್ಲ ಇಲ್ಲ, ಐದೈದು ಪ್ರಶ್ನೆಗಳನ್ನು ಕೇಳ್ತೇನೆ. ಆಯ್ತು. ಮೊದಲ ಪ್ರಶ್ನೆ, ನಿಮ್ಮ ಇಬ್ಬರ ನಡುವೆ ಹೆಚ್ಚು ರೊಮ್ಯಾಂಟಿಕ್ ಯಾರು? ರೊಮ್ಯಾಂಟಿಕ್ಕು ಬಹುಶಃ ಇಬ್ಬರು ಒಂದೇ ರೀತಿ ಅಂತ ಅನ್ನಿಸುತ್ತೆ ನನಗೆ. ಇಬ್ಬರು ಒಂದೇ ರೀತಿ. ನಿಮ್ಮಲ್ಲಿ ಯಾವುದಕ್ಕೂ ಸೈ? ನಾನೇ ಸ್ವಲ್ಪ. ನೀವು ಹಂಚಿಕೊಳ್ಳುವ ಮನೋಭಾವ ನಿಮ್ಮ ಇಬ್ಬರಲ್ಲಿ ಯಾರಿಗೆ ಜಾಸ್ತಿ? ಅವರಿಗೆ. ಅವರಿಗೆ. ಈಗ ನೀವು ನಿವೃತ್ತರಾಗಿದ್ದೀರಿ, ಪ್ರವೃತ್ತರಾಗಿರುವಾಗ ಇಬ್ಬರು ಪ್ರಾಂಶುಪಾಲರಾಗಿದ್ದೀರಿ, ಇಬ್ಬರು ಲೆಕ್ಚರರ್ಸ್ ಆಗಿದ್ದೀರಿ, ಇಬ್ಬರು ಕಾಲೇಜ್ನಲ್ಲಿದ್ದೀರಿ. ಶಾಲೆ ಬಿಟ್ಟ ನಂತರ, ಕಾಲೇಜ್ ಬಿಟ್ಟ ನಂತರ ಕಾಲೇಜನ್ನು ಮನೆಗೆ ತರುವವರು ಯಾರು? ಇವತ್ತು ಹೀಗಾಯ್ತು, ಇನ್ನು ಇಂಚಾಂಡಿ, ಇನ್ನು ಅಂಚಾಂಡಿ, ಇನ್ನು ಯಾರು ಇತ್ತಿದ್ದೀರಿ, ಇನ್ನು ಇಬ್ಬರು ಕೂಡ, ಇಬ್ಬರು ಕೂಡ ಕಾಲೇಜನ್ನು ಮನೆಗೆ ತರ್ತೀರಿ? ಮನೆಗೆ ಅದೇ ಕ್ಯಾಶುವಲ್ ಆಗಿ ಮಾತಾಡ್ತೀವಿ. ಒಂದು ವಿಚಾರ ನೀವು ಯೋಚನೆ ಮಾಡಿದಾಗೆ ಆಗಲಿಲ್ಲ, ನೀವು ಆಗ್ಬೋದು ಅವರಾಗ್ಬೋದು. ಈಗ ಸಬೂಬು ಹೇಳಿ ಅದರಿಂದ ಜಾರಿಕೊಳ್ಳುವುದು ಯಾರು? ನಾನೇ. ನೀವೇ? ಖಂಡಿತ. ಮೂರು ಪ್ರಶ್ನೆಗಳಿಗೆ ನೀವು ಇಬ್ಬರು ಹೇಳಿದಿರಿ, ಎರಡು ಪ್ರಶ್ನೆಗಳಿಗೆ ನೀವೇ ಅಂತ ಒಪ್ಕೊಂಡಿದ್ದೀರಿ. ಹೌದು. ಓಕೆ, ಕರೆಯೋಣ ಅವರನ್ನು. ಖಂಡಿತ. ನೀವು ಯಾವ ಭಾಷೆಯಲ್ಲಿ ಕಳಿಸಿದ್ದು ಅದೇ ಭಾಷೆಯಲ್ಲಿ ಕರಿಬೇಕು. ಈಗ ನಿಕೇತನ, ನಿಕೇತನ ಬಲ. ಮೇಡಮ್, ನಿಮ್ಮ ಇಬ್ಬರು ಕೂಡ ಮಾತೃಭಾಷೆ ತುಳುವೆ ಅಲ್ಲ? ತುಳು. ಹಾಗಾಗಿ ನೀವು ಹಾಗೆ ಹೇಳಿದಿರಿ, ನಾನು ಕೆಲವೊಮ್ಮೆ ಹೆಸರಿಗೆ ಕಳಿತೇನೆ, ಕೆಲವೊಮ್ಮೆ ಎಕ್ಕರ್ ಸರ್ ಅಂತ ಹೇಳ್ತೇನೆ, ಅದೇನು ನಮ್ಮಲ್ಲಿ ರೀಗಿ ಅದೇನು ಇಲ್ಲ ಅಂತ ಹೇಳಿ. ಬಹುಶಃ ಅವರು ಹೊರಗೆ ಹೋಗ್ಲಿಕ್ಕೆ ಹೇಳಿದರು, ಈಗ ಒಳಗೆ ಕರೆದರು. ಈ ರೀತಿಯಲ್ಲಿ ಮನೆಯಲ್ಲಿ ಆಗುತ್ತಾ ಅಲ್ಲಿ ಮೀನು ಬತ್ತಲ್ಲಿ? ಅಲ್ಲ, ಅವರು ತುಂಬ ಯಾವಾಗಲೂ ಕೂಡ ಫಾಸ್ಟ್ ಅವರು. ನಡಿಗೆ ಅಂದರೆ ಬಹಳ ಪ್ರೀತಿ ಅವರಿಗೆ. ನಾನು ಕ್ವೈಟ್ ಆಪೋಸಿಟ್. ನಾನು ಆದ್ರೆ ಇಬ್ಬರು ಕೂಡ ಸ್ಲಿಮ್ ಟ್ರಿಮ್ ಇದ್ದೀರಲ್ಲ. ನಾನು ಸ್ವಲ್ಪ ನಿಮಗೆ ಕಾಣ್ತಾ ಇಲ್ವಾ? ಅದಕ್ಕೆ ಏನಾದರೂ ಉಪಾಯ ಉಂಟಾ ಸಪುರ ಕಾಣುವ ಹಾಗೆ? ಅಲ್ಲ, ಅವರು ಸ್ಲಿಮ್ಮೇ, ನಾನು ಸ್ವಲ್ಪ ಟ್ರಿಮ್ ಇದ್ದೇನೆ. ಅಲ್ಲ, ಅವ್ರು ರಿಟೈರ್ಡ್ ಆಗಿದ್ದಾರೆ ಅಂತೇಳಿ ಯಾವ ದೃಷ್ಟಿಯಲ್ಲಿ ಯಾರಾದರೂ ಹೇಳ್ಬೋದಾ? ಕಣ್ಣು ದೃಷ್ಟಿ ಸರಿ ಇರುವವನು. ಸರಿ, ನಿಮಗೆ ಹೊರ ಕಳಿಸಿ ಅವರಿಗೇನು ಬೇರೆ ಪ್ರಶ್ನೆ ಕೇಳಲಿಲ್ಲ, ಆ ಪ್ರಶ್ನೆಗಳು ನಾನು ನಿಮ್ಮ ಮುಂದೆ ಕೇಳ್ತೇನೆ. ಆದರೆ ನಮ್ಮ ಸಂಚಿಕೆಯಲ್ಲಿ ವೀಕ್ಷಕರ ಒಂದು ಸಣ್ಣ ವಿರಾಮದ ಹೊತ್ತಾಗಿದೆ. ಈ ಬಂಧನ ಬಾಳದೋಣಿಯಲ್ಲಿ ನೆನಪಿನ ಪಯಣ, ಈ ಸಂಚಿಕೆಯ ವಿರಾಮವನ್ನು ತೆಗೆದುಕೊಳ್ತಿದ್ದೇವೆ. ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತದೆ. ಲೆದರ್ ಸೋಫಾಸ್, ಫ್ಯಾಬ್ರಿಕ್
ಫ್ಯಾಬ್ರಿಕ್ ಸೋಫಾಸ್, ವುಡನ್ ಸೋಫಾಸ್, ಸೆಂಟರ್ ಟೇಬಲ್ಸ್, ಹೈಡ್ರಾಲಿಕ್ ಬೆಡ್ಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಡೈನಿಂಗ್ ಸೆಟ್ಸ್, ಕ್ರಾಕರಿ ಯೂನಿಟ್ಸ್, ಬಾರ್ ಕ್ಯಾಬಿನೆಟ್ಸ್, ಆಫೀಸ್ ಟೇಬಲ್ಸ್, ಆಫೀಸ್ ಚೇರ್ಸ್, ಬುಕ್ ಶೆಲ್ಸ್, ಔಟ್ಡೋರ್ ಸೆಟ್ಸ್, ಹೋಮ್ ಡೆಕರ್ಸ್ ಅಂಡ್ ವಾಲ್ ಡೆಕೋರೇಷನ್ ಫ್ರಮ್ ರಾಯಲ್ ಓಕ್. ಜಸ್ಟ್ ಎ ಕ್ಲಿಕ್ ಅವೇ. ಇಂಟರ್ನ್ಯಾಷನಲ್ ಫರ್ನಿಚರ್, ಅನ್ಬೀಟಬಲ್ ಪ್ರೈಸ್. Situated at the lush greenery, coastal beauty and serene surroundings, centrally located, luxurious living experience, superior craftsmanship, offering a comfortable 2 and 3 BHK apartments with modern amenities and features, fitness centers, rooftop infinity swimming pool and community spaces, opposite to MGM College, Udupi, Archana Signature, where quality meets class. Bookings open, Archana Projects. ಶುಭಾರಂಭಕ್ಕೆ ಹೊಸ ಮೆರುಗು ಸತ್ಯನಾಥ್, ಸೌಂದರ್ಯಕ್ಕೆ ದಿನ ದಿನವೂ ಸತ್ಯನಾಥ್, ಹೃದಯದ ಮೊದಲಾಯ್ಕೆ ಸತ್ಯನಾಥ್, 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 ಸತ್ಯನಾಥ್. ನೈಜ ಗುಣಮಟ್ಟ, ನೈಜ ಸೌಂದರ್ಯ, ಸತ್ಯನಾಥ್ ಸ್ಟೋರ್ಸ್. ರಾಯಲ್ ಓಕ್ ಫರ್ನಿಚರ್ಸ್ ಉಡುಪಿ ಅರ್ಪಿಸಿರುವ ಈ ಬಂಧನ ಬಾಳ ದೋಣಿಯಲ್ಲಿ ನೆನಪಿನ ಪಯಣ ಕಾರ್ಯಕ್ರಮದ ವಿರಾಮ ನಂತರ ತಮಗೆ ಎಲ್ಲರೂ ಕೂಡ ಸ್ವಾಗತವನ್ನು ಬಯಸಿದ್ದೇನೆ. ಮೇಡಮ್, ನಿಮ್ಮನ್ನು ಹೊರಕಳಿಸಿ ಹೀಗೆ ಕ್ಯಾಜುವಲ್ ಪ್ರಶ್ನೆ ಕೇಳಿದೆ, ಅವರು ಉತ್ತರ ಹೇಳಿದ್ದಾರೆ. ಉತ್ತರ ಏನು ಹೇಳಿದ್ದಾರೆ ಅಂತೇಳಿ ಮತ್ತೆ ಹೇಳ್ತೇನೆ, ಅದೇ ಪ್ರಶ್ನೆಗಳು ನಿಮ್ಗೆ ಕೇಳ್ತೇನೆ. ಆ ಪ್ರಶ್ನೆ ದೇವರಾಣಿ ನಾನು ಚೇಂಜ್ ಮಾಡಲಿಲ್ಲ, ನಿಮ್ಗೆ ಗೊತ್ತುಂಟಲ್ಲ ಕ್ವಶನ್ ಪೇಪರ್ ಎಲ್ಲ ಆಚೆ ಈಚೆ ಮಾಡೋದಿಲ್ಲ ನಾವು. ನಿಮ್ಮಿಬ್ಬರ ನಡುವೆ ರೊಮ್ಯಾಂಟಿಕ್ ಯಾರು? ಇದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗ್ತದೆ, ಯಾಕಂದ್ರೆ ಮರೆತು ಬಿಟ್ಟಿದ್ದೀರಾ ರೊಮ್ಯಾನ್ಸ್ ಅದೆಲ್ಲ. 25 ವರ್ಷ ಮೊನ್ನೆ ಆಗಸ್ಟಿಗೆ ಆದದ್ದು ಮಾತ್ರ ಆರಂಭದಲ್ಲಿ ಅವರು, ಈಗ ಸ್ವಲ್ಪ ನಾನೇ. ಹ್ಞೂ, ಸರಿ. ನಿಮ್ಮಲ್ಲಿ ಯಾವುದಕ್ಕೂ ಸೈ ಯಾರು? ಅವರೇ ಎಲ್ಲದಕ್ಕೂ ಸೈ, ಎಲ್ಲದಕ್ಕೂ ಸೈ, ಎನಿ ಟೈಮ್ 24/7 ರೆಡಿ. ನಿಮ್ಮ ನಡುವೆ ಹಂಚಿಕೊಳ್ಳುವ ಮನೋಭಾವ ಯಾರಲ್ಲಿ ಹೆಚ್ಚಿದೆ? ಅದು ಸಮಾನವಾಗಿ ಇಬ್ಬರಲ್ಲೂ ಇದೆ, ಇಬ್ಬರಲ್ಲೂ ಇದೆ. ಕಾಲೇಜನ್ನು ಮನೆಗೆ ತರುವವರು ಯಾರು ನೀವು? ಈಗ ಒಂದು ಇಬ್ಬರಿಗೂ ಒಂದು ಟಾಸ್ಕ್ ಇದೆ, ಆ ಟಾಸ್ಕನ್ನು ಮಾಡಲಿಲ್ಲ ನೀವು, ನೀವು ಅವರಿಗೆ ಹೇಳಿದ್ದೀರಿ ಅಥವಾ ಅವರು ನಿಮಗೆ ಹೇಳಿದ್ದಾರೆ, ಸಬೂಬು ಹೇಳಿ ವಿಷಯದಿಂದ ಜಾರಿಸಿಕೊಳ್ಳುವವರು ಯಾರು? ಇಬ್ಬರು ಸಹ. 25 ವರ್ಷಗಳಷ್ಟು ಇದು ಯೂನಿವರ್ಸಿಟಿಯಲ್ಲಿ ಶುರುವಾದ ಲವ್, ಸ್ವಲ್ಪ ಸೀರಿಯಸ್ ಲವ್ ಅರ್ಥ ಮಾಡಿಕೊಂಡಿದ್ದೀರಿ. ಒಂದು ಪ್ರಶ್ನೆ ಸ್ವಲ್ಪ ಆಚೀಚೆ ಆಗಿದೆ, ನಿಮ್ಮ ನಡುವೆ ರೊಮ್ಯಾಂಟಿಕ್ ಯಾರು? ಅವ್ರು ಹೇಳಿದ್ರು ನಾವಿಬ್ಬರು ಅಂತೇಳಿ, ನೀವು ಸ್ವಲ್ಪ ಜಾರಿಸಿಕೊಂಡ್ರಿ, ಮೊದಲು ಅವರಿದ್ದರು ಈಗ ನಾನು ಅಂತೇಳಿ. ಆದರೂ ಇಬ್ಬರು, ಆದರೂ ಇಬ್ಬರು ಬಂತು. ಅದಕ್ಕೆ ಮಾರ್ಕ್ಸ್ ಕೊಡ್ತೇನೆ ನಾನು, ನಾನು ಫಿಟ್ಟಾಸಿ ಅಲ್ಲ ನಿಮ್ಮ ಹಾಗೆ. ನಿಮ್ಮ ವಿದ್ಯಾರ್ಥಿಗಳು ಹೇಳ್ತಾರೆ ಎಕ್ಕರ್ ಸರ್ ಒಯ್ತು ಬರ್ಬೇರು ಮಾರ್ಕ್ಸ್, ನೀವು ಸ್ವಲ್ಪ ತಡವರಿಸ್ತೀರಿ ಅಂತೆ ಮಾರ್ಕ್ಸ್ ಕೊಡ್ಲಿಕ್ಕೆ. ಇಲ್ಲ, ಇದು ಸುಳ್ಳು. ಸುಳ್ಳ? ನಾನು ಸಹ ಒಯ್ತದೆ ಹೊಡ್ತೀನಿ. ಅದು ಈಗ ವಾ ಅಂತ ಕ್ಯಾಮರಾದ ಮುಂದೆ ಅಂತ, ಈಗ ನಿಮ್ಮ ವಿದ್ಯಾರ್ಥಿಗಳು ನೋಡ್ತಾರೆ ಮೇಡಮ್ ಇದು ಸುಳ್ಳು ಹೇಳಿದ್ದು ಅಂತ ಹೇಳಿ. ಖಂಡಿತ ಇಲ್ಲ. ನಿಮ್ಮಲ್ಲಿ ಯಾವುದಕ್ಕೂ ಸೈ ಯಾರು ಅಂತ ಅವ್ರು ಹೇಳಿದ್ರು ನಾನು? ಅವರೇ ಹೇಳಿದ್ದು ನಾನು. ನೀವು ಸರಿಯಾಗಿ ಹೇಳಿದಿರಿ ಎರಡು ಪ್ರಶ್ನೆಗಳಿಗೆ. ಹಂಚಿಕೊಳ್ಳುವ ಮನೋಭಾವ ಯಾರಲ್ಲಿ ಜಾಸ್ತಿ ಇದೆ? ಇಬ್ಬರಲ್ಲೂ. ಅವ್ರು ಹೇಳಿದ್ರು ಇಬ್ಬರಲ್ಲಿಯೂ ಕೂಡ ಇದೆ ಅಂತ. ಕಾಲೇಜನ್ನು ಮನೆಗೆ ತರುವವರು ಯಾರು? ಅದು ಹೆಚ್ಚು ನಾನು. ಅವ್ರು ಹೇಳಿದ್ರು ನಾವು ಇಬ್ಬರು ತರ್ತೇವೆ ತರ್ತೇವೆ, ಅದು ಹೆಚ್ಚು ತರೋದು ನಾನು, ಅವ್ರು ಸ್ವಲ್ಪ ಹೈಡ್ ಮಾಡ್ತಾರೆ. ಸಬೂಬು ಹೇಳಿ ಜಾರಿಸಿಕೊಳ್ಳುವುದು? ಸಬೂಬು ಹೇಳಿ ಜಾರಿಸಿಕೊಳ್ಳೋದು ನಾನಿಬ್ಬರು ಅಂತ ಹೇಳಿದೆ ಅಲ್ವಾ? ಹೌದು. ಕೆಲವೊಂದು ಸ್ವಲ್ಪ ಜಾಸ್ತಿ ಅವರು. ಕರೆಕ್ಟ್ ಇದೆ, ಕರೆಕ್ಟ್ ಇದೆ, 100%. ಈಗ ನೀವು ಒಂದೇ ಪ್ರೊಫೆಷನಲ್ಲಿ ಇರುವವರು, ಒಂದೇ ಪ್ರೊಫೆಷನವರು ಮದುವೆ ಆದರೆ ಬೋರಿಂಗ್ ಅಂತ ಹೇಳ್ತಾರೆ, ನೀವೆಂತ ಹೇಳ್ತೀರಿ? ನಿಮ್ಗೆ ಹೇಗೆ ಅನಿಸ್ತದೆ? ಇಲ್ಲ, ಇಬ್ಬರು ಪ್ರಿನ್ಸಿಪಾಲರು, ಇಬ್ಬರು ಲೆಕ್ಚರರ್ಸು, ಇಬ್ಬರು PhDಗಳು, ಒಂದೇ ಪ್ರೊಫೆಷನ್ ಇರ್ಬೋದು, ಬೇರೆ ಬೇರೆ ಇದ್ರೆ ಒಳ್ಳೆಯದು ಅಂತ ಹೇಳಿ ಅಲ್ಲ. ಆದರೆ ವೈಯಕ್ತಿಕವಾಗಿ ನಮಗೆ ಶೇರಿಂಗ್, ಕೇರಿಂಗ್ ಎಲ್ಲದಕ್ಕೂ ಸಹ ಒಂದೇ ಪ್ರೊಫೆಷನಲ್ಲಿದ್ದ ಕಾರಣ ನನ್ನ ಸಮಸ್ಯೆಗಳು ಏನು ಏನು ಅಂತದ್ದು, ಅವರ ಸಮಸ್ಯೆಗಳು ಏನು, ವರ್ಕ್ ಪ್ಯಾಟರ್ನ್ ಇದೆಲ್ಲ ಅಂಡರ್ಸ್ಟ್ಯಾಂಡಿಂಗ್. ಗಂಡ ಹೆಂಡತಿ ಸಾಮರಸ್ಯದಿಂದ ಇರಲಿಕ್ಕೆ ಒಂದೇ ಪ್ರೊಫೆಷನ್ ಭಾಳ ಒಳ್ಳೆಯದು, ಒಳ್ಳೆಯದು. ಆದರೆ ನಮ್ಮ ಮಗಳ ದೃಷ್ಟಿಯಿಂದ ನೋಡಿದರೆ ಬಹುಶಃ ಅವಳು, ನಾನು ಈಗ ನಿಮ್ಮ ಹತ್ರ ಹಂಚಿಕೊಂಡೆ ಅಲ್ವಾ, ಅವಳು ತುಂಬ ಚೆನ್ನಾಗಿ ನಮಗಿಂತಲೂ ಒಳ್ಳೆಯ ಒಬ್ಬ ಶಿಕ್ಷಕಿ ಆಗುವಂಥ ಎಲ್ಲ ಲಕ್ಷಣಗಳಿದ್ದರು ಅವಳಿಗೆ,
ತಾನು ಶಿಕ್ಷಕಿ ಆಗಬಾರದು ಅಲ್ಲ ಮೇಡಮ್. ಹಾಲು ಮತ್ತು ಜೇನು ಸೇರಿದ್ರೆ ಪ್ರಾಡಕ್ಟ್ ಹೇಗಿರಬಹುದು? ಅಲ್ಲ ಹಾಗಲ್ಲ, ನಾವಿಬ್ರು ಪ್ರತಿ ಕ್ಷಣ ಕಾಲೇಜಿನ ವಿಚಾರಗಳಿಗೆ, ನಾನು ಹೆಚ್ಚು ಮನೆಗೆ ತಂದು ಮಾತಾಡಿದ್ರೆ ಅದನ್ನ ಸ್ಟಾಪ್ ಅಂತ ಹೇಳ್ತಾಳೆ, ಯಾಕಂದ್ರೆ ಕಾಲೇಜ್ ಕಾಲೇಜಲ್ಲಿ ಇರಲಿ, ಇದು ಮನೆ, ನಮ್ಮ ವೃತ್ತಿ ಜೀವನವನ್ನ ಮನೆಗೆ ತರಬಹುದಾ ಅಂತ ಹೇಳಿ. ಅಲ್ಲ ಅದು ಒಂದೇ ಪ್ರೊಫೆಷನಲ್ ಇದ್ದಾಗ ಕೆಲವೊಮ್ಮೆ ಕಂಟಿನ್ಯೂ ಆಗಿ ಬರ್ತದೆ, ಆದ್ರೆ ನಮ್ಮ ಎದುರಿನಲ್ಲಿ ನಮ್ಗೆ ಅವೇರ್ನೆಸ್ ಇಲ್ಲದಿದ್ರೆ, ಯಾಕಂದ್ರೆ ಮಕ್ಕಳ ದೃಷ್ಟಿಯಿಂದ ಅವರಿಗೆ ಅದು ಬೇಡ, ಅವರಿಗೆ ಅವರಿಗೆ ಮನೆ ಅಂದ್ರೆ ಮನೆ ಆಗಿರ್ಬೇಕು. ಅಲ್ಲಿ ನೀವು ಹೇಳಿದ ಹಾಗೆ ಸಾಮರಸ್ಯ ಗಂಡ ಹೆಂಡತಿಗೆ ತುಂಬಾ ಒಳ್ಳೇದಾಗ್ತದೆ ಒಂದೇ ಪ್ರೊಫೆಷನ್. ಈಗ ನಿಮ್ಮ ನಡುವೆ ಸೋಮಾರಿ ಯಾರು? ಸೋಮಾರಿ ನಾನೇ. ಕೆಲವು ದೃಷ್ಟಿಯಿಂದ ನಾನು ಸೋಮಾರಿ, ಕೆಲವು ದೃಷ್ಟಿಯಲ್ಲಿ ಅವ್ರು ಸೋಮಾರಿ. ಈಗ ಇಬ್ರು ಅಡುಗೆ ಬರ್ತದೆ, ಇಬ್ಬರಿಗೂ ಬರ್ತದೆ, ಬೆಸ್ಟ್ ಮಾತ್ರ ಅವ್ರು. ಹೌದಾ? ಯಾವುದು ಚಿಕನ್? ಒಳ್ಳೆ ಅಂತೂ ತುಂಬಾ ಎಕ್ಸ್ಪರ್ಟ್. ರಿಟೈರ್ಡ್ ಆದ ಮೇಲಂತೂ ನವನವೀನ ಪ್ರಯೋಗಗಳು, ನಾವೆಲ್ಲ ಅದನ್ನು ಆಸ್ವಾದಿಸುವವರು. ಹೊಸ ರುಚಿ, ಒಂದು ಒಳ್ಳೆಯ ವಿಮರ್ಶೆ ಮಾಡಿ ಬೇಸ್ಟ್ ಚೆನ್ನಾಗಿದೆ ಅಂತ ಹೇಳುದು. ನಮ್ಗೆ ಹೇಗೂ ಸಾಹಿತ್ಯ ರಸಾಸ್ವಾದನೆ ಮಾಡಿ ಮಾಡಿ ಅಭ್ಯಾಸ ಇದೆ, ಗುಣಾಗ್ರಹಿ ದೃಷ್ಟಿಕೋನ. ಈಗ ಇನ್ನೊಂದು ಪುಸ್ತಕ ಇವರ ಮೇಲೆ, ಪತಿರಾಯನ ಪಾಕಶಾಲೆ. ಪತಿರಾಯನ ಪಾಕಶಾಲೆ ಅದನ್ನ ಅವರೇ ಬರೀಬೇಕು, ಯಾಕಂದ್ರೆ ಚೆನ್ನಾಗಿ ಮಾಡುವ ಅದು ನೀವು ಬರೀಬೇಕು. ಈಗ ಏಳನೇ ಪುಸ್ತಕ ಆಯ್ತಲ್ಲ ಮೇಡಮ್. ನಾನು ಡಾಕ್ಟರ್ ಅಶೋಕ್ ಕಾಮತ್ ರವರ ಒಂದು ಪುಸ್ತಕವನ್ನು ಓದ್ತಿದ್ದೆ, ಅದರಲ್ಲಿ ಮುನ್ನುಡಿ ನೀವು ಬರೆದಿದ್ದೀರಿ. ಯಾವ ರೀತಿಯಲ್ಲಿ ಅವರು ಪಿ ಎಚ್ ಡಿ ಮಾಡಿದರು ಅಂತೇಳಿ, ಅವರು ಬಿ ಇ ಓ, ಡಿ ಡಿ ಪಿ ಐ, ಪ್ರಾಂಶುಪಾಲರು ಇದೆಲ್ಲ ಆಗಿದೆ. ಅಂಥ ವಿದ್ಯಾರ್ಥಿಗಳಿಗೆ ತಾವು ಗೈಡ್ ಮಾಡುತ್ತಿರುವಂಥ ಸಂದರ್ಭದಲ್ಲಿ, ಮದುವೆಯಾಗಿ ಬಂದವರಾಗಿರ್ತಾರೆ, ಸಂಸಾರವನ್ನು ಮಾಡಿರುವವರಾಗಿರ್ತಾರೆ, ಅದು ನಿಮ್ಮ ವ್ಯಾಪ್ತಿ ಬಿಟ್ಟು, ನಿಮ್ಮ ಸಬ್ಜೆಕ್ಟ್ ಬಿಟ್ಟು ಪರ್ಸನಲ್ ಇದಕ್ಕೆ ಎಲ್ಲಿಯಾದರೂ ಅವಕಾಶ ಇರ್ತದ? ಕೆಲವರಿಗೆ ಸಮಸ್ಯೆಗಳು ಇರ್ಬೋದು, ಕೆಲವರಿಗೆ ಏನು ಹಂಚಿಕೊಳ್ಳುವಂತಾಗಿರ್ಬೋದು, ಹಾಗೇನು ಆಗಿದೆ ಲೈಫ್ನಲ್ಲಿ? ನಂಗೆ ಪಿ ಎಚ್ ಡಿ ಸ್ಟೂಡೆಂಟ್ಸ್ ಬಗ್ಗೆ ಹೇಳೋದಿದ್ರೆ, ಈಗಾಗಲೇ ನನ್ನ ಇದರಲ್ಲಿ ಪಿ ಎಚ್ ಡಿ ಮಾಡಿದಂಥ ಇಬ್ಬರು ವಿದ್ಯಾರ್ಥಿ ಅವಾರ್ಡ್ ಆಗಿದೆ. ಇಬ್ಬರು ವಿದ್ಯಾರ್ಥಿಗಳು ಕೂಡ ದಿ ಬೆಸ್ಟ್. ಯಾಕಂದರೆ ಪಿ ಎಚ್ ಡಿ ಅಂತ ಹೇಳಿದ್ರೆ ಅಲ್ಲಿ ಕೇವಲ ಸ್ಟೂಡೆಂಟ್ ಮಾತ್ರ ಅಲ್ಲ ಬೆನಿಫಿಟ್ ಆಗೋದು, ಗೈಡ್ಗೆ ಕೂಡ ತುಂಬ ವಿಚಾರಗಳೀಗ ಸಬ್ಜೆಕ್ಟ್ ಕೂಡ ಅವರ ಆತ್ಮಕಥನದ ಬಗ್ಗೆ, ಅದರಲ್ಲಿ ಶಾಲಾ ಶಿಕ್ಷಣವನ್ನು ಇಟ್ಕೊಂಡು ಮಾಡಿರುವಂಥದ್ದು. ಇನ್ನೊಬ್ಬರು ಆನಕೃ ಸಾಹಿತ್ಯ ಕೃತಿಗಳ ಬಗ್ಗೆನೆ ಅವರ ಪಿ ಎಚ್ ಡಿ ಇರುವಂಥದ್ದು. ಇಬ್ಬರು ಸ್ಟೂಡೆಂಟ್ ಕೂಡ ಒಂದು ಇಬ್ಬರದು ರೀತಿ ಬೇರೆನೆ, ಅವರ ಪಿ ಎಚ್ ಡಿ, ಅವರ ಅಧ್ಯಯನದ ಶಿಸ್ತು, ಹಿನ್ನೆಲೆ, ಇಬ್ಬರು ಪ್ಲೇಸು ಬೇರೆ, ಎಲ್ಲ ಬೇರೆ. ಅಶೋಕ ಮತ್ ಬಗ್ಗೆ ನೀವು ಮಾತಾಡಿದ್ದೀರಿ, ಅಶೋಕ ಮತ್ ನಾನು ಆ್ಯಕ್ಚುಲಿ ಹೇಳಬೇಕಿದ್ರೆ ಅವರ ಮೂಲಕ ನನಗೂ ತುಂಬ ಓದಲಿಕ್ಕೆ, ಅವರಿಗೆ ಸಂಶೋಧನೆಗೆ ನಾನು ಮಾರ್ಗದರ್ಶನ ಮಾಡಬೇಕಿದ್ರೆ ಅದರಲ್ಲಿ ತುಂಬ ಮಾರ್ಗದರ್ಶನ ಯಾವುದು ಕೇಳಿದ್ರೆ ಮೋರಲ್ ಸಪೋರ್ಟ್. ಯಾಕಂದ್ರೆ ತುಂಬ ಸತ್ಯ ಅವರು ಸಿಂಕ್ ಆಗ್ತಾ ಇದ್ರು ಅಂದ್ರೆ ನನ್ಗೆ ಬೇಡ, ಯಾಕಂದ್ರೆ ಒಂದು ಪಿ ಎಚ್ ಡಿಯ ಒಂದು ಅಧ್ಯಯನದ ರೀತಿ ನೀತಿಗಳು, ಆಗ ಅವರು ನನ್ನಿಂದ ಇದು ಆಗಲ್ಲ ಅಂತ ಹೇಳುವಂತ ಹಂಗೆ ಬೇಡ ಕೈಚೆಲ್ಲಿ. ಯಾಕಂದ್ರೆ 10 ಪಿ ಎಚ್ ಡಿ ಮಾಡುವಷ್ಟು ವಸ್ತುಗಳನ್ನು ಕಲೆ ಹಾಕಿ ಒಂದು ಟೈಮ್ ಬೌಂಡ್ ಇರ್ತದೆ, ಅದರ ಒಳಗಡೆ ಅವರು ಅವರ ಇದನ್ನು ತೀಸಿ ಸಬ್ಮಿಷನ್ ಮಾಡಬೇಕು ಮತ್ತು ಬರವಣಿಗೆ ಅದಕ್ಕೆ ಸಿದ್ಧಿಸಬೇಕು. ಇದೆಲ್ಲ ಆದಾಗ ಆಗ ನಾನು ತುಂಬ ಅವರನ್ನು ಖಂಡಿತ ನಿಮಗೆ ಆಗ್ತದೆ, ಯಾಕಂದ್ರೆ ಅವರಿಗೆ ಒಂದು ಆಗ್ತದೆ ಅನ್ನುವಂತ ಒಂದು ಪಾಸಿಟಿವ್ ಕೊಟ್ಟಿದೆ. ಈ ಪ್ರಶ್ನೆ ಯಾಕೆ ಕೇಳಿದೆ ಅಂದ್ರೆ, ನಿಮ್ಮ ನಡುವೆ ಏನು ಸಮಸ್ಯೆ ಬಂದಾಗ, ಪೂರಕವಾಗಿ ಹೇಳಬೇಕು ಅಂದ್ರೆ, ಒಂದೇ ಪ್ರೊಫೆಷನಲ್ ಇದ್ದದ್ರಿಂದ ಮತ್ತು ನಾನು ಗೈಡ್ ಆಗಿ ಕೆಲಸ ಮಾಡೋದ್ರಿಂದ, ಅವರು ಗೈಡ್ ಆಗಿ ಕೆಲಸ ಮಾಡೋದ್ರಿಂದ ಲಾಭ ಏನು ಅಂತ ಹೇಳಿದ್ರೆ, ಈಗ ಅವರ ಸ್ಟೂಡೆಂಟಿಗೆ ನಾನು ಮಾರ್ಗದರ್ಶನ ಮಾಡ್ಲಿಕ್ಕಾಗತ್ತೆ, ಅಥವಾ ನನ್ನ ಸ್ಟೂಡೆಂಟಿಗೆ ಅವ್ರ ಹತ್ರ ಹೋಗ್ತಾರೆ, ಅವ್ರ ಹತ್ರ ಮಾರ್ಗದರ್ಶನ ತಗೊಳ್ತಾರೆ. ಹಾಗೆ ಇಬ್ರು ಕೂಡ ಸೇರಿ ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಇದು ಇಲ್ಲ ಅಂದ್ರೆ ಆ ಪ್ರೊಫೆಷನ್ ಅಲ್ಲ ಅಂದ್ರೆ ಅದಾಗ್ತಾ ಇರಲಿಲ್ಲ. ಅವರು ಚೆನ್ನಾಗಿ ಓಪನ್ ಅಪ್ ಆದರು, ನನಗೆ ಅದೇ ಬೇಕಿತ್ತು. ಒಬ್ಬ ವಿದ್ಯಾರ್ಥಿ ಇನ್ನೇನು ಸಿಂಕ್ ಆಗ್ತಾನೆ, ಮಾರಲಿ ಡೌನ್ ಆಗ್ತಾನೆ ಅಂತ ಹೇಳುವಾಗ ನಾವು ಅದವರಿಗೆ ಬೂಸ್ಟ್ ಮಾಡಿ ಮೇಲಕ್ಕೆ ತರಬೇಕು. ಇದೇ ಸಮಸ್ಯೆಗಳು ವೈವಾಹಿಕ ಜೀವನದಲ್ಲಿ ಬರ್ತವೆ. ಈಗ ನಿಮ್ಮ ತವ್ರ ಮನೆಗೆ ಹೋಗಬೇಕು, ಇವರು ಹೇಳ್ತಾರೆ ಇಬುಡ್ಚಿ ಎಲ್ಲ, ನಿಮ್ಮದೇನು ದೈವದ ಕೆಲಸ ಮತ್ತೇನು ಇರುತ್ತೆ, ಅದು ಹಾಗೆ ಹೀಗೆ ಅಂತೇಳಿ. ಆ ಸಂದರ್ಭದಲ್ಲಿ ನಾವು ಬೇರೆಯವರಿಗೆ ಸಜೆಷನ್ ಹೇಳಲಿಕ್ಕೆ ಭಾಳ ಸುಲಭ, ನಿಮ್ಮ ನಡುವೆ ಸಮಸ್ಯೆ ಬರುವಾಗ ಎಂತ ಮಾಡ್ತೀರಿ? ಅಲ್ಲ, ನಮ್ಮ ನಡುವೆ ಅಂಥ ಸಮಸ್ಯೆಗಳು ಬಂದಾಗ ತಮ್ಗೆ ಗೊತ್ತಿದೆ ಅದೇನು ಅಂತ ಹೇಳಿದ್ರೆ, ಕೆಲವೊಮ್ಮೆ ಸಿಟ್ಟಾಗ್ತವೆ ಚೂರು. ಆ ನಂತರ ಜೋರು ಮಾತಾಡೋದು ಯಾವಾಗ? ನೀವ ಅವರ? ಇಲ್ಲ, ನಾನೇ. ಕೋಪ ಬಂದಿದೆ ಅಂತೇಳಿ ಗೊತ್ತಾಗುತ್ತೆ ನೋಡುವಾಗ, ಎಷ್ಟು ತುಂಬಾ ಶಾಂತ ಇರ್ತಾರ. ಸಿಟ್ಟಿನ ಇನ್ನೊಂದು ಮುಖ ಕೂಡ ಉಂಟು, ಅಷ್ಟೇ ಜ್ವಾಲ. ಹಲಸಿನಕಾಯಿ ಅಂತ ಹೇಳುವನ? ಹೊರಗಿನಿಂದ ಎಲ್ಲ ಮುಳ್ಳು ಎಲ್ಲ ಕಾಣ್ತದೆ, ಅದ್ರ ಒಳಗೆ ಅದಕ್ಕೆ ನಾನು ಸ್ವಲ್ಪ ಕೂಲ್ ಆಗಿ ಬಿಡ್ತೇನೆ. ಯಾಕಂದ್ರೆ ಸ್ವಲ್ಪ ಕೂಲ್ ಆಗಿದ್ದಾಗ ಒಂದು ತಾರಕಕ್ಕೆ ಹೋಗಿ ಮತ್ತೆ ಮೆಲ್ಟಿಂಗ್ ಆಗ್ತದೆ. ಗುಡುಗು ಸಿಡುಗು ಬಂದ ಮೇಲೆ ಮಳೆ ಬರುವುದಲ್ಲ,
ಮತ್ತೆ ನಾನು ಹಾಗೆ ನೀವು ರಿಯಾಕ್ಟ್ ಆದ್ರೆ ಅದು ಅದು ಮತ್ತೆ ಅದು ವಿಕೋಪ ಆಗ್ತದೆ, ಪ್ರಕೋಪಕ್ಕೆಲ್ಲ ಹೋಗ್ತದೆ. ಸರಿ, ನಿಮ್ಮ ವೈಯಕ್ತಿಕ ಸಮಸ್ಯೆಗಳಿರ್ಬೋದು ಸರ್, ನೀವು ಯಾರ ಹತ್ರ ಹೇಳ್ತಿದ್ದೀರಾ ನಿಮ್ಮ ಫ್ಯಾಮಿಲಿಯಲ್ಲಿ, ಅಯ್ಯೋ ಹೆಂಗೂ ನನಗೊಂದು ಹೆಂಡತಿ ಸಿಕ್ಕಿದ್ದಾಳೆ ಮಾರೆ? ಇಲ್ಲ ಇಲ್ಲ, ಅದೆಂತ ಸಂದರ್ಭ ಬಂದಿದ? ಇಲ್ಲ, ಯಾವ ಸಂದರ್ಭವೂ ಅಂಥದ್ದು ಬಂದಿಲ್ಲ ಖಂಡಿತವಾಗಿಯೂ. ಮತ್ತೆ ಅವರು ಕೂಡ ಈಗ ನಾನೇ ಎಷ್ಟೇ ತಪ್ಪುಗಳನ್ನು ಮಾಡಿದ್ರು ಕೂಡ ಅಥವಾ ನಮ್ಮೊಳಗೆ ಏನಾದರೂ ಭಿನ್ನಾಭಿಪ್ರಾಯ ಬಂದರೂ ಅದನ್ನು ಅವರು ಮನೆಯ ಚೌಕಟ್ಟಿನ ಒಳಗೆ ಇಟ್ಕೊಳ್ತಾರೆ, ಅದನ್ನು ಹೊರಗೆ ಹೇಳೋದು ಬಹಳ ಕಡಿಮೆ. ಹೇಳೋದೇ ಇಲ್ಲ, ಜಗಳ ಉಂಡು ತಿಂದು ಮಲಗೋ ತನಕ ಒಪ್ಕೊಳ್ತೀರಿ ಮಾತಿಗೆ? ಹೌದು, ಖಂಡಿತ ಖಂಡಿತ. ಆದ್ದರಿಂದ ನಾವು ಅದನ್ನು ಹೆಚ್ಚು ನಾವು ಹೊರಗಡೆ ಹೇಳುವ ಪ್ರಸಂಗಗಳು ಕೂಡ ಬರೋದಿಲ್ಲ, ಮತ್ತೆ ಮರೆತು ಬಿಡ್ತೇವೆ. ಯಾಕಂದರೆ ನಾವು ನಮ್ಮ ನಡುವೆ ಮಾತ್ರ ಅಲ್ಲ, ಈಗ ವೈಯಕ್ತಿಕವಾಗಿ ಅದೇ ನಾನು ಆಗ ಹೇಳಿದ್ದಲ್ವ, ನನ್ನ ಮಗಳನ್ನು ನೀವು ಹೇಳಿದಿರಿ ತುಂಬ ಹೊಗಳ್ತೀರಿ, ಯಾಕೆ ಕೇಳಿದರೆ ವೈಯಕ್ತಿಕ ಸಂದರ್ಭಗಳಲ್ಲೂ ಕೂಡ ಕೆಲವೊಮ್ಮೆ ನಮಗೆ ತುಂಬ ನೋವು ಕೊಟ್ಟಂಥ ಬೇರೆಯವರ ನಾವೇನು ತಪ್ಪು ಮಾಡದೆ ಕೆಲವೊಮ್ಮೆ ನೋವು ತಿಂದ ಪ್ರಸಂಗಗಳಿವೆ. ಆ ಪ್ರಸಂಗಗಳಲ್ಲಿ ನೀವು ಕಾರಣವಾಗದೆ ಅಂತ ಪ್ರಸಂಗಗಳಲ್ಲಿ ಕೆಲವೊಮ್ಮೆ ಇವರು ನನ್ನನ್ನು ಏನು ಮಾಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಯಾಕಂದರೆ ನನ್ನ ನೋವು ನಿಜವಾಗಿ ಸಾತ್ವಿಕ ನೋವು, ಅದು ನಿಜವಾಗಿ ತಪ್ಪು ಥರ್ಡ್ ಪಾರ್ಟಿ ಇದು ಅಂತ ಹೇಳಿದರೂ ಕೂಡ ನನ್ನ ಮಗಳದ್ದು ನಮಗೆ ಹೇಗಿರ್ತದೆ ಕೇಳಿದರೆ, ನಿಮ್ಮ ಬೋಧನೆ ಹೇಗುಂಟು, ನಡೆ ಹೇಗುಂಟು, ನಿಮ್ಮ ನುಡಿ ಕೂಡ ಹಾಗೆ ಇರಬೇಕು. ಯಾರೇ ತಪ್ಪು ಮಾಡಿದ್ರು ಹೌದು. ಈಗ ನನಗೆ ಎಷ್ಟೋ ಬಾರಿ ಹಾಗೆ ಆಗಿದೆ, ದಾಸರದ್ದು ವಚನಕಾರದ್ದು ವಚನಗಳನ್ನೆಲ್ಲ ನಾವು ಹೇಳ್ತೇವಲ್ವ, ತಪ್ಪಿದ್ದವರು ಕೂಡ ನಾವು ಕ್ಷಮೆನೋ, ಆ ಮೂಲಕ ನಮ್ಮನ್ನು ನಾವು ಏನ್ ಮಾಡ್ಕೊಳ್ಬಹುದು, ನಾವು ಸರಿ ಆಗ್ಬಹುದು, ಇನ್ನೊಬ್ರು ಸರಿ ಆಗ್ತಾರೆ, ಅಥವಾ ನಮ್ಮ ಮೇಲೆ ಏನೋ ಆರೋಪನೋ ಏನೋ ಇದು ಮಾಡಿದವರನ್ನು ನಾವು ಮತ್ತಷ್ಟು ನಾವು ತಲೆ ಮೇಲೆ ಹೊತ್ಕೊಂಡ್ರೆ ವೈಯಕ್ತಿಕವಾಗಿ ನಾವೇ ಕುಸಿತ ಹೋಗ್ತೇವೆ ಬಿಟ್ಟು. ಅಂತ ಎಲ್ಲ ಸಂದರ್ಭಗಳಲ್ಲೂ ಕೂಡ ಅವಳು ಕೂಡ ನಮ್ಗೆ ಏನಾಗ್ತಾಳೆ, ಈ ವಿಚಾರಗಳಿಗೆ ಹೇಳ್ತಾಳೆ, ನೀವು ಮಾತಾಡಿದ ಹಾಗೆ ಅದನ್ನು ಹಾಗೆ ಬಿಡಿ ಅಲ್ವಾ. ಹಾಗೆ ಹೊರಗಿನವರ ಸಮಸ್ಯೆಗಳನ್ನು ಕೂಡ ಹಾಗೆ, ನಮ್ಮಿಬ್ರದ್ದು ಮಾತ್ರ ಅಲ್ಲ, ನಮ್ಮ ಈಗ ಕಾರಣ ಕೆಲವೊಮ್ಮೆ ಅವರದ್ದು ನಿಜ ತಪ್ಪಿರ್ಬೋದು ಅಥವಾ ನನ್ನದೇ ತಪ್ಪಿರ್ಬೋದು, ಮತ್ತೆ ನಾವು ಯಾಕೆ ಮತ್ತೆ ಒಟ್ಟಾಗ್ತೇವೆ ಕೇಳಿದ್ರೆ ಮರ್ತು ಬಿಡ್ತೇವೆ. ಒಂದು ಸಲ ತಾರಕಕ್ಕೆ ಏರಿದಂತ ಜಗಳ ಇದ್ರೂ ಕೂಡ ವೆರಿ ನೆಕ್ಸ್ಟ್ ಟೈಮೇ ಅವರು ನನ್ಗೆ ಮಾತಾಡಿಸ್ತಾರೆ, ನಾನು ಮಾತಾಡಿಸ್ತೇನೆ ಜನರ ಬಗ್ಗೆ, ಬೇರೆಯವರ ಬಗ್ಗೆ. ಅದು ನನ್ನ ಸ್ಟೂಡೆಂಟ್ಸ್ ಇರ್ಬೋದು, ನನ್ನ ಸಹೋದರಿ ಇರ್ಬೋದು, ನನ್ನ ನೇಬರ್ಸ್ ಇರ್ಬೋದು, ಯಾರ ರಿಲೇಟಿವ್ಸ್ ಇರ್ಬೋದು, ತಪ್ಪಿದ್ದಾಗ ನನ್ನದು ಒಂದು ಗುಣ ಇದೆ, ತಟ್ ಅಂತ ಹೇಳಿ ಅದಕ್ಕೆ ಒಂದು ಪ್ರತಿಕ್ರಿಯೆ ಕೊಡ್ತೇನೆ. ಹಾಗಂತ ಹೇಳ್ಕೊಂಡು ಅದನ್ನೇ ಚೂಯಿಂಗಮ್ದಾಗಿಲ್ಲ. ಈಗ ಈ ಜಂಜಾಟದ ನಡುವೆ ವರ್ಷಕ್ಕೊಮ್ಮೆ ಎಲ್ಲಿಯಾದರೂ ಹೊರಗೆ ಹೋಗ್ತೀರಾ ದೂರ ಪ್ರಯಾಣಕ್ಕೆ? ಮೊದಲೆಲ್ಲ ನಾವು ಬಹಳ ಸಿಸ್ಟಮ್ಯಾಟಿಕ್ ಆಗಿ ಹೋಗ್ತಾ ಇದ್ದೆವು, ಅಂದ್ರೆ ನಮ್ಮ ರಜೆ ಸಹ ಹಾಗೆ ಇರ್ತಾ ಇತ್ತು. ಮತ್ತು ಮಗಳು, ಮತ್ತೆ ಮಗಳದ್ದು ಅವಳ ವಿದ್ಯಾಭ್ಯಾಸ, ಅವಳ ಎಜುಕೇಷನ್ ಇದೆಲ್ಲ ಆದ ಮೇಲೆ ಸ್ವಲ್ಪ ನಮ್ಮ ನಾವು ಮತ್ತೆ ಇವರೊಂದು 6 ವರ್ಷ ಬ್ಯಾಂಗ್ಳೂರಲ್ಲಿ ಇದ್ರು. ಈಗ ನಾವು ಹೇಗೆ ಅಂತ ಹೇಳಿದ್ರೆ ನಿತ್ಯ ಕೂಡ ಎಲ್ಲಿ ನಮಗೆ ಸಿಗ್ತದೆ ಅವಕಾಶ, ಇವತ್ತು ಬೆಳಗಿನಿಂದ ಸಂಜೆವರೆಗೂ ಕೂಡ ಬೇರೆ ಬೇರೆ ಕಾರಣಗಳಿಂದಾಗಿ ನಮ್ಗೆ ಎಲ್ಲಿ ಟೈಮ್ ಎಲ್ಲ ಸಿಗ್ತದೆ ಅಲ್ಲಿ ಪ್ರಯಾಣ. ಮತ್ತೆ ಹೆಚ್ಚಾಗಿ ಮಗಳು ಡೆಲ್ಲಿಯಲ್ಲಿ ಇದ್ದದ್ರಿಂದ ನಮ್ಗೆ ಆವಾಗ ಅಲ್ಲಿ ಹೋಗುವಂತ ಅವಕಾಶಗಳು ಬೇಕಾದ್ರೆ ಸಿಕ್ತು. ಆ ಟೈಮ್ ಅಲ್ಲಿ ಡೆಲ್ಲಿ ಅಥವಾ ಅದರ ಸುತ್ತಮುತ್ತಲ ಪ್ರದೇಶಗಳು ಅಲ್ಲಿ ಇಲ್ಲಿ ಹೋಗ್ಲಿಕ್ಕೆ ಚಾನ್ಸ್ ಸಿಕ್ತು. ಫಿಲ್ಮ್ಗೆ ಎಲ್ಲಿಯಾದ್ರೂ ಹೋಗುದುಂಟು ಇಬ್ರು? ಖಂಡಿತ ಹೋಗ್ತೇವೆ, ಹೋಗಿದ್ದೇವೆ. ಒಳ್ಳೆ ಫಿಲ್ಮ್ ಬಂತು ಅಂತ ಆದ್ರೆ ನಾವು ಮೂವರು ಕೂಡ ಹೋಗ್ತೀವಿ, ತುಂಬಾ ಸಲ ಹೋಗಿದ್ದೀವಿ, ಹೋಗ್ತೀವಿ. ಶಾಪಿಂಗ್ ಹುಚ್ಚು ಯಾರಿಗೆ ಜಾಸ್ತಿ? ಅವರಿಗೆ ಅದು ಇಂಟ್ರೆಸ್ಟ್ ಇಲ್ಲ. ನೀವೇನು ಮಾಡ್ತೀರಿ ಈಗ? ಅವರಿಗೆ ಒಂದು ಬಟ್ಟೆ ಅಂಗಡಿಗೆ ಬಿಡ್ತೀರಿ, ನಮ್ಮ ಸತ್ಯನ ಸ್ಟೋರ್ಸ್ ಇದ್ದಾರೆ ಆ ಅಂಗಡಿಗೆ ಬಿಟ್ಟ್ರಿ, ಅಲ್ಲಿ ನನಗೆ ಇದರಿಂದ ವೈಯಕ್ತಿಕ ಲಾಭ ಆಗ್ತದೆ ನೋಡುವ. ಏನು ಮಾಡ್ತೀರಿ ಆ ಟೈಮು? ಇಲ್ಲ, ಅಲ್ಲೇ ಇರ್ತೀನಿ ಅಷ್ಟೇ, ಸುಮ್ಮನೆ. ಅವ್ರಿಗಿಂತ ಹೆಚ್ಚಾಗಿ ಅಂಥದ್ದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ನಾನು ಮುಖ್ಯವಾಗಿ ಅಂತ ಅದಕ್ಕೆ ಬರುವುದು ಇಲ್ಲ, ಸೆಲೆಕ್ಷನ್ ಗೆಲ್ಲ ನೀವೇ ಹೋಗಿ ಏನು ಮಾಡಿ ಇಲ್ಲ, ಎರಡನೇ ಬಂದರೂ ಕೂಡ ನಾನು ಅದರಲ್ಲಿ ಇನ್ವಾಲ್ವ್ ಆಗುದಿಲ್ಲ. ನಿಮ್ಗೆ ಯಾರು ಸೆಲೆಕ್ಷನ್ ಮಾಡ್ತಾರೆ? ನನಗೆ ಅವರೇ ಮಾಡ್ತಾರೆ ಜಾಸ್ತಿ. ನಿಮ್ಗೆ ಅದರಲ್ಲಿ ಎಲ್ಲ ಆಸಕ್ತಿ? ನನಗೆ ಬಹಳ ಕಡಿಮೆ, ನಾನು ಪರ್ಚೇಸ್ ಮಾಡೋದೆಲ್ಲ ಬಹಳ ಕಡಿಮೆ, ಅವರೇ ಮಾಡ್ತಾರೆ ಒತ್ತಾಯಪೂರ್ವಕವಾಗಿ ಕೆಲವೊಮ್ಮೆ ಮಾಡಿ ತಂದು ಕೊಡ್ತಾರೆ. ನಾನು ಸೆಲೆಕ್ಷನ್ ಮಾಡೋದೆಲ್ಲ ಕಡಿಮೆ, ನನಗೆ ಈಗ ಶಾಪಿಂಗ್ ಅಲ್ಲಿ ಅದರಲ್ಲಿ ಅಂತ ಆಸಕ್ತಿ ಇಲ್ಲ, ಅದನ್ನು ಅವರೇ ಮಾಡ್ತಾರೆ ಹೆಚ್ಚಾಗಿ. ಸೊ ಅವರು ತಂದದ್ದು ನಿಮ್ಗೆ ಸೂಟ್ ಆಗುತ್ತೆ ಅಂದ್ರೆ ನಿಮ್ಮ ಟೇಸ್ಟ್ ಅವರಿಗೆ ಗೊತ್ತುಂಟು. ಸರಿ, ಎಂತ ಒಳ್ಳೆ ಅಡಿಗೆ ಮಾಡ್ತಾರೆ ಮೇಡಮ್ ಇವರು? ಅವರು ತುಂಬಾ ಒಳ್ಳೆ ಅಡಿಗೆ, ಒಂದು ಟೀ ತುಂಬಾ ಚಂದ ಮಾಡ್ತಾರೆ, ಮಸಾಲಾ ಟೀ. ಆಮೇಲೆ ನಾನ್ ವೆಜ್ ನಲ್ಲಿ ಚಿಕನ್, ಫಿಶ್ ವೆರೈಟಿ ವೆರೈಟಿ ಮಾಡ್ತಾರೆ, ಅದೆಲ್ಲ ತುಂಬಾ. ಮತ್ತೆ ಎಲ್ಲ ತರಕಾರಿ ಕೂಡ ಚಂದ ಮಾಡಿ ಬೆಂಡೆನ ಕಟ್ ಮಾಡ್ತಾರೆ. ಕಟ್ಟಿಂಗ್ ಗಿಂತಲೂ ಅದೊಂದು ಟೋಟಲ್ ಪಾಕ್ ಆಗಿ ಬರುವಾಗ ಮಾತ್ರ ಕ್ಲೀನ್ನೆಸ್ ಉಂಟಲ್ವ, ಅದರಲ್ಲಿ ಅವರಿಗಿಂತ ನಾನೇ ಆಗ್ಬಹುದು. ಯಾಕಂದ್ರೆ ಅವರು ಮತ್ತು ನಾವು ಒಟ್ಟೊಟ್ಟಿಗೆ ಅಡಿಗೆ ಮನೆಗೆ ಪ್ರವೇಶ ಮಾಡೋದೇ ಇಲ್ಲ. ಹೆಚ್ಚು ಹೆಚ್ಚು ಜಗಳ ಆಗೋದೇ ನಮಗೆ ಅಡುಗೆ ಮನೆ ಕ್ಲೀನಿಂಗ್.
ನನಗೆ ಗಂಡಸರು ಸಾಮಾನ್ಯವಾಗಿ ಕ್ಲೀನ್ ನೋಡಿ ಸತ್ಯ ಹೇಳಿ ಸರ್, ಅಡುಗೆ ಮಾಡ್ಲಿಕ್ಕೆ ಖುಷಿಯಾ ಪಾತ್ರೆ ತೊಳೆಯಲಿಕ್ಕೆ ಖುಷಿಯಾ? ನನಗೆ ಅಡುಗೆ ಮಾಡ್ಲಿಕ್ಕೆ ಅಲ್ಲ. ಹೌದು, ಆ ಒಂದು ಸಿಂಕ್ನಲ್ಲಿ ಅದು ಇಷ್ಟು ಬೀಳ್ತದಲ್ಲ, ಅದು ತೊಳಿಲಿಕ್ಕೆ ಗಂಡಸರಿಗೆ ಅಲ್ಲ. ನನ್ನ ಪ್ರೊಸೀಜರ್ ಇದೆ ಅಂತ ಹೇಳಿದ್ರೆ, ಮೊದಲೆಲ್ಲ ಆದ ಮೇಲೆ ಮತ್ತೆ ಕ್ಲೀನ್ ಮಾಡೋದು ಎಲ್ಲ, ಅಲ್ಲಿ ಅಲ್ಲಿ ಕಟ್ ಮಾಡಿದ ಅಲ್ಲೆಲ್ಲ ಇರುತ್ತೆ. ನನಗೆ ಅಡುಗೆ ಮಾಡುವಾಗಲೇ ಕ್ಲೀನ್ ಒಂದಾಯ್ತು, ಅದು ಕ್ಲೀನ್ ಮಾಡಬೇಕು, ಕ್ಲೀನ್ ವಾತಾವರಣ ಅಲ್ಲಿ ಅಡುಗೆ. ನನ್ನದು ಸ್ವಲ್ಪ ಇದು ನನ್ನ ರೀತಿ ಹಾಗೆ, ಇವರದ್ದು ಹಾಗಲ್ಲ, ಎಲ್ಲ ಕಟ್ಟಿ ಎಲ್ಲ ಒಟ್ಟಿದ್ದು. ಆ ಟೈಮಲ್ಲಿ ನಾನು ಏನಾದರೂ ಒಳಗೆ ಹೋದರೆ ಆವಾಗ ಸ್ವಲ್ಪ ನಮ್ಮ ನಡುವೆ ಯುದ್ಧ ಎಲ್ಲ ಆಗುವ ಎಲ್ಲ ಲಕ್ಷಣಗಳು ಕಾಣಿಸ್ತದೆ. ಹಾಗೆ ಆ ಟೈಮ್ ನಾನು ಸ್ವಲ್ಪ ಹೊರಗಡೆನೆ, ಇದು ಮೋಡ ಕವಿದ ವಾತಾವರಣ ಬೇಡ. ಸರಿ, ಈಗ ನೀವು ಸಾಹಿತ್ಯದಲ್ಲಿ ದ್ರೌಪದಿಯ ಬಗ್ಗೆ, ಶಕುಂತಲೆಯ ಬಗ್ಗೆ, ಸೀತೆಯ ಬಗ್ಗೆ ಈ ಪಾಠ ಮಾಡುವಾಗ ಅವರ ಶೃಂಗಾರ ಜೀವನವನ್ನು ನೀವು ಏನು ಎಕ್ಸ್ಪ್ಲೈನ್ ಮಾಡಬೇಕು. ಇದ್ರ ನಡುವೆ ಎಲ್ಲಿಯಾದರೂ ಆಲೋಚನೆ ಬರೋದಿಲ್ಲ, ಸೇ ನಾನು ಇಷ್ಟೆಲ್ಲ ಪಾಠ ಮಾಡಿದೆ, ನನ್ನ ಗಂಡ ಈ ರೀತಿಯಲ್ಲಿ ಮಾಡಲೇ ಇಲ್ಲಲ್ಲ, ನೋಡಲೇ ಇಲ್ಲಲ್ಲ, ಎಲ್ಲದು ಬಂದದ್ದುಂಟ ಅವರನ್ನು ವರ್ಣಿಸುವುದ? ಅಲ್ಲ, ಶೃಂಗಾರ ಕಾವ್ಯ ಮಾಡುವಾಗ ಈಗ ಶಾಕುಂತಲ ದುಷ್ಯಂತನ ತಗೊಳ್ಳುವ, ಅವರ ಪ್ರೀತಿ ಅದು ಇದನ್ನು ಹೇಳುವಾಗ ನೀವು ಪಾಠ ಮಾಡಬೇಕು, ಎಲ್ಲಿಯಾದ್ರ ನಡುವೆ ಫ್ಲ್ಯಾಶ್ ರಪ್ಪ ಎಕ್ಕರ್ ಸರ್ ಈ ರೀತಿಯಲ್ಲಿ ಮಾಡಿದ್ದೇನು ಇಲ್ಲಲ್ಲ ಅಂತೇಳಿ ಭಾವನೆ ಬಂದಲ್ಲ. ಅದಕ್ಕಿಂತ ಪಾಸಿಟಿವ್ ಆಗಿ ಯೋಚನೆ ಮಾಡುವುದು, ಅದನ್ನು ಅದನ್ನು ಪಾಠ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಇತ್ತಲ್ಲ ಅಂತ, ಈ ರೀತಿ ಇತ್ತಲ್ಲ ಆ ಭಾವನೆಗಳು ಬರುತ್ತೆ. ಈಗಿರಲಿಲ್ಲ ಅಂತ ಬರೋದು ಕಡಿಮೆ ಯಾವಾಗಲೂ ಕೂಡ. ಅಲ್ಲ, ನಮಗಲ್ಲಿ ಕೆಲವೊಮ್ಮೆ ಎಕ್ಸ್ಪೆಕ್ಟೇಷನ್ ಇತ್ತು, ಒಂದು ಫಿಲ್ಮ್ ನೋಡ್ತೇವೆ ಅದರಲ್ಲಿ ಹೀರೋ ಹೀರೋಯಿನ್ ಅದೆಲ್ಲ ನೋಡ್ತೇವೆ, ಸಾಧಾರಣ ಕುಟ್ಟುವುದುಂಟು. ನೀವು ಯಾವಾಗಲೂ ಹೀಗೆ ಮಾಡಿದ್ದೀರಾ, ನೋಡಿದ್ದೀರಾ ಅಂತೇಳಿ? ಹಾಗೆ ಇಲ್ಲ, ಮತ್ತೆ ನಮಗೆ ಅದೊಂದು ಪ್ರಜ್ಞೆ ಇಬ್ಬರಿಗೂ ಇದೆ, ಅದು ರೀಲ್ ನಮ್ಮದು ರಿಯಲ್. ಸರಿ, ನೀವು ಯಾವ ಕಡೆಗೆ ಸಾಮಾನ್ಯವಾಗಿ ಕನ್ನಡ ಭಾಷಾ ಶಿಕ್ಷಕರು ಅಥವಾ ಹ್ಯುಮಾನಿಟೇರಿಯನ್ಸ್ ಅಂತ ಕರೀತೇನೆ, ಈಗೀಗ ಒಂದು ಪಕ್ಷದ ಕಡೆಗೆ, ಒಂದು ಥಿಂಕಿಂಗ್ ಐಡಿಯಾಲಜಿ ಕಡೆಗೆ ವಾಲಿದ್ದುಂಟು, ವಾಲ್ತಾರೆ. ನೀವು ಹಾಗಲ್ಲ, ನಿಮಗೆ ನಿಮ್ಮನ್ನು ಗಮನಿಸಿದಾಗ ನೀವೊಂದು ಮಾನವೀಯತೆಯನ್ನೇ ಎತ್ತಿ ಹಿಡಿದುಕೊಂಡು ಅದೇ ಸಂಘಟನೆಗಳಲ್ಲಿ ಅದೇ ಅಭಿರುಚಿಯ ಸಮಾನ ವಯಸ್ಕರು, ಸಮಾನ ಮನಸ್ಕರು ಅಂತ ಹೇಳ್ತೇವಲ್ವ, ಅದರಲ್ಲಿ ತೊಡಗಿಸ್ಕೊಳ್ತೀರಿ. ನೀವು ಯಾಕೆ ಸರ್ ಹಡ್ಕೆ, ನೀವು ಯಾಕೆ ಸ್ವಲ್ಪ ಬೇರೆ? ಅಂದರೆ ಒಂದು ಮೊದಲಿಂದ ಬಹುಶಃ ನಮ್ಮ ನಾವು ಒಟ್ಟಾಗಲಿಕ್ಕೆ ಒಂದು ಕಾರಣ ಸೈದ್ಧಾಂತಿಕವಾಗಿ ಒಂದಾಗಿರೋದು ಕೂಡ, ಆರಂಭದಿಂದಲೂ ಕೂಡ ಒಂದು ಪ್ರಗತಿಪರ ಪ್ರಪೋಸ್ ಮಾಡಿದ್ದೆ ಯಾರು ಮೊದಲು? ನೀವು ಎಷ್ಟು ಟೈಮ್ ತಗೊಂಡ್ರಿ? ಶಾಕ್, ನೀ ಎಕ್ಸ್ಪೆಕ್ಟೆಡ್ ಇತ್ತ ಈ ಜನ ನನ್ನನ್ನೊಂದು ಒಂದು ಸೈಡ್ನಲ್ಲಿ ಇಷ್ಟಪಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಎಲ್ಲೋ ಸಿಕ್ಸ್ತ್ ಸೆನ್ಸ್ ಹೇಳಿದುಂಟ? ಬಾಯಿ ಬಿಟ್ಟು ಹೇಳಿ ಮಾರು, ನೀವು ಮಂಡೆ. ಯಾಕೆಂದರೆ ಹೆಣ್ಮಕ್ಕಳಿಗೆ ಒಂದು ಸಿಕ್ಸ್ತ್ ಸೆನ್ಸ್ ಇರುತ್ತಂತೆ, ಹೌದಾ? ಹಾಂ, ಅವರೇ ಪ್ರಪೋಸ್ ಮಾಡಿದರು. ನೀವು ಎಷ್ಟು ಸಮಯ ತಗೊಂಡ್ರಿ ಓಕೆ ಅಂತ ಹೇಳಲಿಕ್ಕೆ? ಅಂದರೆ ಸ್ವಲ್ಪ ನಾನೆಲ್ಲ ನನ್ನ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಿದೆ, ಮತ್ತು ನನ್ನ ಅಂತರಾತ್ಮಕ್ಕೆ ನಾನು ಪ್ರಶ್ನೆ ಹಾಕ್ಕೊಂಡೆ. ಯಾಕಂದರೆ ಹೇಗೆ, ಯಾಕಂದರೆ ನನ್ನ ಮದುವೆಯ ವಿಷಯಕ್ಕೆ ಬಂದಾಗ ಕಂಪ್ಲೀಟ್ ನಾನು ಚಿಂತನೆ ಮಾಡಿ ನಾನು ಮದುವೆಯ ಡಿಸಿಷನ್ ತಗೊಂಡಿರುವಂಥದ್ದು. ಯಾಕಂದರೆ ನನಗೆ ಗೊತ್ತಿದ್ದ ಹಾಗೆ ನಮ್ಮ ಮನೆ, ನಮ್ಮ ಪರಿಸರ ಇದರಲ್ಲೆಲ್ಲ ಗಮನಿಸ್ತಾ ಇದೆ. ಮತ್ತು ನಾವು ಫ್ರೆಂಡ್ಸ್ ಹೈಸ್ಕೂಲಲ್ಲಿರುವಾಗಲೇ ನನ್ನ ಫ್ರೆಂಡ್ಸಿಗೆಲ್ಲ ಮದುವೆ ಆಗಿತ್ತು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಪ್ರೈಮರಿಯಲ್ಲಿ ನಂದೊಬ್ಬಳು ಮುಸ್ಲಿಂ ಗೆಳತಿಗೆ ಮದುವೆ ಆಗಿತ್ತು, ಅಷ್ಟೇ ಇರ್ಬೋದು ಯಾಕಂದ್ರೆ ಪ್ರೈಮರಿಯಲ್ಲಿ. ಆಮೇಲೆ ಹೈಸ್ಕೂಲಲ್ಲಿ ಟೆಂತ್ ಅಲ್ಲಿ ಇರುವಾಗ ನನ್ನ ಫ್ರೆಂಡಿಗೆ ಮದುವೆ ಆಗಿತ್ತು. ಹಾಗೆಲ್ಲ ನಾವು ಫ್ರೆಂಡ್ಸ್, ನಾನು ಇಂಗ್ಲಿಷ್ ಮೀಡಿಯಮಲ್ಲಿ ಓದಿದ್ದು ಗೌರ್ಮೆಂಟ್ ಸ್ಕೂಲು, ಮಕ್ಕಳದ್ದು ಭಾಳ ಕಡಿಮೆ, ನಾವು ಒಂದು 10-14 ಮಕ್ಕಳ ಒಳಗಡೆ. ಆವಾಗ ನಮ್ಮ ಕಲ್ಪನೆ ಹೇಗಿತ್ತು ಹೇಳಿದರೆ, ಮದುವೆ ಗಂಡ ಅಂದರೆ ಗಂಡನಿಗೆ ಹತ್ರ ಒಂದು ಸ್ಕೂಟರ್ ಇದ್ದರೆ ಸಾಕು, ದಿನ ಒಂದು ಮಸಾಲೆ ದೋಸೆ ತಿನ್ನಿಸುವಂಥ ಗಂಡ ನಂಗೆ ಸಿಕ್ಕಿದ್ರೆ ನಾನು ಮದುವೆ ಆಗ್ತೇನೆ ಅಂತ. ಅದೇ ನಾನು ಹೈಸ್ಕೂಲ್ ಬಿಟ್ಟು ನಾವು ಪಿ ಯು ಸಿ ಆಮೇಲೆ ನಮ್ಮ ಡಿಗ್ರಿ ಇದಕ್ಕೆಲ್ಲ ಬಂದಾಗ, ಯಾಕಂದರೆ ಮದುವೆಯನ್ನು ನೋಡಿದ್ದೇವೆ ನಾವು, ಅಂದರೆ ಎಲ್ಲ ಡೌರಿ ಕೊಟ್ಟು ಬಾಂಬೆಗೆ ಭಾಳ ಅದ್ದೂರಿಯಾಗಿ ಮದುವೆ ಮಾಡಿ ಕಳಿಸ್ತಾರೆ, ವಾಪಸ್ ಬಿಸ್ನೆಸ್ ಲಾಸ್, ಮನೆಯಲ್ಲಿ ಇಲ್ಲಿ ಬಂದಮೇಲೆ ಆ ಹೆಣ್ಮಗಳ ಸ್ಥಿತಿ, ಅಷ್ಟೆಲ್ಲ ದುಡ್ಡೆಲ್ಲ ಕೊಟ್ಟೆಲ್ಲ ಹಾಕಿದ್ಮೇಲೆ ಅವಳನ್ನು ಹೀನಾಯವಾಗಿ ನಡೆಸ್ಕೊಳ್ಳುವಂತ ಅದೇನಿಲ್ಲ ಆ ನಂತರ. ಹಾಗಾಗಿ ಸಮಾನ ಆಲೋಚನೆ, ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್, ಬಾಲ್ಯದಿಂದ ಹೇಗೆ ನಾವು ಈಗ ಮದುವೆ ಒಂದು ಕನಸು ಕಾಣುವಾಗ ಒಂದು ಮಸಾಲೆ ದೋಸೆ, ಒಂದು ಸಿನಿಮಾ, ಒಂದು ಸ್ಕೂಟರ್ ಸವಾರಿ ಈ ರೀತಿಯ ಕಲ್ಪನೆಯಿಂದ, ಆಮೇಲೆ ಶ್ರೀಮಂತಿಕೆ ಇದ್ರೆ ನಮಗೆ ತುಂಬ ಗೌರವ ಸಿಗ್ತದೆ ನಮ್ಮ ತಾಯಿ ಮನೆಯಲ್ಲಿ ಅಂತ ಆ ಕಲ್ಪನೆ ಸಹ ಸುಳ್ಳು ಅಂತ ಅನಿಸಿ,
ನಿಜವಾಗಿ ಮದುವೆಗೆ ಯಾವುದು ಬೇಕು ಕೇಳಿದ್ರೆ ಪರಸ್ಪರ ಪ್ರೀತಿ ಮತ್ತು ಅಂಡರ್ಸ್ಟ್ಯಾಂಡಿಂಗ್. ಆ ನಿಟ್ಟಿನಲ್ಲಿ ಬಹಳ ಯೋಚನೆ ಮಾಡಿ ನಾನು ಅವರನ್ನು ಮದುವೆ ಆಗುವಂತ ನಿರ್ಧಾರ ಮಾಡಿದ್ದು. ಅದೇನು ನನ್ನ ಯೋಚನೆ ಇವತ್ತು ನೀವೇ ನೋಡ್ತಾ ಇದ್ದೀರಿ. 25 ವರ್ಷಗಳನ್ನು ಪೂರೈಸಿದ್ರು ಕೂಡ ಅವ್ರು ಇಷ್ಟು ಚಂದ ಹೆಂಗಾಗಿ ಕಾಣ್ತಾ ಇದ್ದಾರೆ, ಅದಕ್ಕೆ ನೀವು ಕಾರಣ. ನನ್ನ ಡಿಸಿಷನ್ ಇಸ್ ಕರೆಕ್ಟ್. ಹಾಗಾಗಿ ಅಲ್ಲ, ಗಂಡಸು ಆರೋಗ್ಯವಾಗಿದ್ದಾರೆ ಅಂದರೆ ಹೇಳಿದರೆ ಅದಕ್ಕೆ ಹೆಂಡತಿ ಕಾರಣ. ಹೆಣ್ಣು ಅಥವಾ ಪತ್ನಿ ಬಹಳ ಲವಲವಿಕೆಯಿಂದ ಇದ್ದಾರೆ ಅಂತ ಹೇಳಿದರೆ ಅದಕ್ಕೆ ಗಂಡ ಕಾರಣ. ಹೌದಾ, ಒಪ್ತೀರಾ? ಖಂಡಿತ. ಖಂಡಿತ. ಓಕೆ, ನಿಮಗೆ ಅವರಲ್ಲಿ ಇಷ್ಟವಾಗುವುದೇನು? ಅವರು ತುಂಬ ಪ್ರೀತಿಸುವಂಥ ಗುಣ. ತುಂಬ ಪ್ರೀತಿಸು. ನೀವು 25 ವರ್ಷಗಳಿಂದಲೂ ಕೂಡ ಅವರಲ್ಲಿ ಒಂದು ಇದು ಒಂದು ಬದಲಾವಣೆ ಮಾಡಬೇಕು, ನಿನ್ನಿಂದ ಅದನ್ನು ಚೇಂಜ್ ಮಾಡಬೇಕು ಅಂತ ಹೇಳಿ ಹೇಳಿ ಹೇಳಿದರು ಕೂಡ ಇನ್ನೂ ಆ ವಿಷಯ ಚೇಂಜ್ ಆಗಲಿಲ್ಲ. ಯಾವುದು ಏನೊಂದು ದೊಡ್ಡದೇನಿಲ್ಲ, ಅದೇ ಈಗ ಮಾತಾಡಿದಾಗೆ ಕ್ಲೀನ್ನೆಸ್ ಇದೆ ಅಲ್ಲ, ಅದಕ್ಕೆ ಬೈಬಾರದು ಅಂತ. ಇನ್ನು ಗಲೀಜು ಮಾಡಿದ್ರೆ ಬೈಬೇಡಿ, ಅವ್ರು ಚೆನ್ನಾಗಿ ಊಟ ಮಾಡ್ತಾರೆ, ಒಳ್ಳೆ ಮಾಡಿ. ತುಂಬಾ ಕಡಿಮೆ ಆಗಿದೆ ಮೊದಲಿಗಿಂತ. ಈಗ ಕ್ಲೀನ್ನೆಸ್ ಒಪ್ಪಿಕೊಂಡು ಸಮರಸವೇ ಜೀವನ. ಸಮರಸವೇ ಜೀವನ. ಸರಿ, ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ಅಂದರೆ, ಸೇಮ್ ಪ್ರೊಫೆಷನಲ್ಲಿ ಇದ್ದುಕೊಂಡು ಕಚೇರಿಯ ಅಥವಾ ಸಂಸ್ಥೆಯ ಒತ್ತಡ ಮತ್ತು ಮನೆಯ ನಿರ್ವಹಣೆ ಅದರ ನಡುವೆ ಸಾಮರಸ್ಯದ ಜೀವನ ನಡೆಸಬೇಕಾದ್ರೆ ಸೇಮ್ ಪ್ರೊಫೆಷನ್ ಅವರು ಏನು ಒಂದು ಕಲ್ಪನೆಯನ್ನು ಇಟ್ಕೊಳ್ಬೇಕು ಅಂತೇಳಿ ನಮ್ಮ ವೀಕ್ಷಕರಿಗೆ ಹೇಳಿ ಬಯಸ್ತೀವಿ. ಪರಸ್ಪರ ಇಬ್ಬರು ಮಾತಾಡ್ಬೋದು. ಒಂದು ಪ್ರೀತಿ ಗಟ್ಟಿಯಾಗಿದ್ದರೆ ಮತ್ತು ಪರಸ್ಪರ ಒಬ್ಬರ ಮೇಲೆ ಒಬ್ಬರಿಗೆ ನಂಬಿಕೆ ಇರಬೇಕು. ಆ ನಂಬಿಕೆ ಮತ್ತು ಪ್ರೀತಿ ಇದ್ದಾಗ ಯಾವ ದಾಂಪತ್ಯ ಕೂಡ ತಪ್ಪಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತು ಗೌರವ, ಪರಸ್ಪರ ಪ್ರೀತಿ, ಗೌರವ, ನಂಬಿಕೆ. ಈಗ ಅವರು ಹೀಗೆ ಮೊಬೈಲ್ ಇಟ್ಬಿಟ್ಕೊಂಡು ಹೋದರೆ ನೀವು ಎಲ್ಲಿಯಾದರೂ ಚೆಕ್ ಮಾಡಿದುಂಟ? ಪಾಸ್ವರ್ಡ್ ಕೂಡ ಗೊತ್ತಿಲ್ಲ, ಅದ್ಯಾವುದು ನೋಡೋದಿಲ್ಲ, ಅಷ್ಟು ನಂಬಿಕೆ ಇದೆ. ಸರ್, ನಿಮ್ಮ ಭಾಗ್ಯ ಇದು, ಇದು ಭಾಗ್ಯ. ಏಳು ಜನ್ಮಗಳು ನೀವು ನಂಬ್ತೀರಾ ಇಲ್ಲೋ ಗೊತ್ತಿಲ್ಲ, ಇದ್ರೆ ಇವರೇ ಬೇಕಾ? ಖಂಡಿತ. ದೀಪಿಕಾ ಪಡುಕೋಣೆ, ಐಶ್ವರ್ಯ ರೈ, ಅದು ನಮ್ಮ ಸೈದ್ಧಾಂತಿಕ ಇದಕ್ಕೆ ಅಂತ ಯೋಚನೆಗಳು ಬರುವುದಿಲ್ಲ. ಹೌದು. ಸೊ 25 ವರ್ಷಗಳು ತಾವು ಆಚರಣೆಯನ್ನು ಮಾಡಿದ್ದೀರಿ, ಸಂತೃಪ್ತಿ ಇದೆ, ಖುಷಿ ಇದೆ. ಬಹುಶಃ ನಿಮಗೆ ಪ್ರಶ್ನೆಗಳೊಂದು ನಾನೊಂದು 10-15 ಪ್ರಶ್ನೆಗಳನ್ನು ಕೇಳಿದರೆ ಒಂದು 13 ಪ್ರಶ್ನೆಗಳ ಉತ್ತರವಾಗಿ ಮಗಳನ್ನು ತಂದಿದ್ದೀರಿ. ಮಗಳ ಮೇಲೆ ಅಷ್ಟು ಗೌರವ ಇದೆ, ಎಷ್ಟು ಇರಬೇಕದು ಹೆತ್ತ ತಾಯಿಗೆ ತನ್ನ ಮಗಳ ಮೇಲೆ ಇದು ಇರಬೇಕು. ಆದರೂ ಕೂಡ ಈಗಿನ ಮಕ್ಕಳು ಮಾಡರ್ನ್ ಆಧುನಿಕ ಯುಗದಲ್ಲಿ ಬೆಳೆಯುವವರು, ಆದರೂ ಕೂಡ ಆ ಮಗಳನ್ನು ಅಷ್ಟು ಮೆಚ್ಚಿಕೊಂಡಿದ್ದೀರಿ. ಯು ಆರ್ ಫೀಲಿಂಗ್ ಪ್ರೌಡ್ ದ್ಯಾಟ್ ಯು ಆರ್ ಹ್ಯಾವಿಂಗ್ ಎ ಸಚ್ ಎ ಡಾಟರ್, ಅಂಥ ಒಂದು ಮಗಳನ್ನು ಪಡೀಲಿಕ್ಕೆ ಭಾಗ್ಯ ಮಾಡಿದ್ದೀರಿ ಅಂತ ಹೇಳಿದಿರಿ. ಸರ್, ಕೊನೆಯದಾಗಿ ಅದೇ ಬರ್ತೇನೆ ನಾನು, ಪ್ರಪಂಚ ಬಿಡಿ, ನಮ್ಮ ದೇಶ, ನಮ್ಮ ಊರು, ನಮ್ಮ ಉಡುಪಿ ಒಂದು ಕಡೆಗೆ ವಾಲ್ತಾ ಇದೆ. ಇದನ್ನು ನೋಡುವಾಗ ನಮ್ಮ ಬೇಸರವಾಗಿರ್ಬೋದು. ಈಗ ಪುನಃ ಪ್ರಾಪರ್ ಚಾನಲ್ಗೆ ಬರಬೇಕಾದ್ರೆ, ಸರಿ ದಾರಿಯಲ್ಲಿ ನಾವು ನಡೆಯಬೇಕಾದ್ರೆ, ಸಾಮರಸ್ಯದಲ್ಲಿ ಬದುಕಬೇಕಾದ್ರೆ, ಪ್ರೀತಿ, ಸೌಹಾರ್ದತೆ, ಸೋದರ ಭಾವನೆ ಮೂಡಬೇಕಾದ್ರೆ ಏನಿರಬೇಕು? ಖಂಡಿತವಾಗಿ ನನಗೆ ಅನ್ನಿಸುವುದು ಏನು ಅಂತ ಹೇಳಿದ್ರೆ, ಇವಾಗಿನ ಯುವಕರಿಗೆ, ಇವಾಗಿನ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಸಂವಿಧಾನದ ಮೌಲ್ಯಗಳನ್ನು ಮನವರಿಕೆ ಮಾಡಿಕೊಟ್ರೆ ಈ ಸಮಸ್ಯೆ ಪರಿಹಾರ ಆಗುತ್ತೆ. ಅದರ ಕೊರತೆಯನ್ನು ನಾವು ನೋಡ್ತೇವೆ. ಯಾವುದೋ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲಿ ಅಥವಾ ಆಚರಣೆಯ ಹೆಸರಲ್ಲಿ ಅವರನ್ನು ಉದ್ರೇಕ ಮಾಡೋದಕ್ಕಿಂತ ಅವೆಲ್ಲವನ್ನು ಸಂವಿಧಾನದ ಒಳಗೆ ಮಾಡಲಿಕ್ಕೆ ಸಾಧ್ಯ ಇದೆ. ಸಾಂವಿಧಾನಿಕ ಮೌಲ್ಯಗಳನ್ನು ಒಪ್ಪಿಕೊಂಡೇ ಧರ್ಮವನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ, ದೇವರನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ, ಆಚರಣೆಗಳನ್ನು ನೋಡ್ಲಿಕ್ಕೆ ಸಾಧ್ಯ ಇದೆ ಅಂತ ಅವ್ರಿಗೆ ಮನವರಿಕೆ ಮಾಡಿದರೆ ಬಹುಶಃ ವಾಪಸ್ ಹಿಂದಿನ ಉಡುಪಿ ಬರಬಹುದು ಅಂತ ಕಾಣುತ್ತೆ, ಅಥವಾ ಹಿಂದಿನ ದಕ್ಷಿಣ ಕನ್ನಡ ಬರಬಹುದು ಅಂತ ಕಾಣುತ್ತೆ ನನಗೆ. ತಮಗೆ ಆಶಾಭಾವನೆ ಇದೆ? ಖಂಡಿತ ಖಂಡಿತ ಬರ್ಬೋದು, ಒಂದಲ್ಲ ಒಂದು ದಿವಸ ಖಂಡಿತ ಬರುತ್ತೆ, ಮನವರಿಕೆ ಆಗುತ್ತೆ. ಸರಿ, ಇಷ್ಟೊತ್ತು ನಮ್ಮೊಂದಿಗೆ ತಮ್ಮ ಅಮೂಲ್ಯವಾದಂಥ ಸಮಯ ಕೊಟ್ಟು ತಮ್ಮ ಒಳಗಿನ ಅನುಭವಿಸಿದ ವಿಚಾರಗಳನ್ನು, ತಮ್ಮ ನೆನಪಿನ ದೋಣಿಯನ್ನು ಈ ಬಾಳಿನಲ್ಲಿ ಹೇಗೆ ನಡೆಸ್ಕೊಂಡು ಹೋದ್ರಿ ಅಂತ ಹೇಳಿದಿರಿ. ಸಾಕಷ್ಟು ದಂಪತಿಗಳಿಗೆ, ಇಬ್ಬರು ಕೆಲಸ ಮಾಡುವವರಿಗೆ ಪ್ರೇರಣೆ ಆದೀತು ಅಂತೇಳಿ ನನ್ನ ನಂಬಿಕೆ ಆಗಿದೆ. ಇಲ್ಲಿ ಬಂದದ್ದಕ್ಕಾಗಿ ನಮ್ಮ ಒಂದು ಸಣ್ಣ ಉಡುಗೊರೆಯನ್ನು ಸ್ವೀಕಾರ ಮಾಡಿಕೊಳ್ಳಬೇಕು. ಮದುವೆಯಾದಂಥ ದಂಪತಿಗಳಿಗೆ ಟೋಸ್ಟ್ ಶುಭ ಹಾರೈಕೆ ಮಾಡುವವರು ಯಾವಾಗಲೂ ಹೇಳ್ತಾರೆ, ಇವತ್ತಿನಿಂದ ನೀವು ಇಬ್ಬರಲ್ಲ ಒಬ್ಬರು ಅಂತ ಹೇಳಿ. ಬಸ್ಸಿನಲ್ಲಿ ಮಾತ್ರ 2 ಟಿಕೆಟ್ ಮಾಡಬೇಕಾಗುತ್ತೆ, ಎಲ್ಲದರಲ್ಲಿ ಅದು ಆಗುವುದಿಲ್ಲ. ಹಾಗಾಗಿ ನಾವು ಒಂದೇ ಸ್ಮರಣಿಕೆಯನ್ನು ಕೊಡ್ತಿದ್ದೇವೆ, ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಬೇಕು.
ಯುವತಿಯನ್ನು ನಾವು ಕೂತ್ಕೊಂಡಿದ್ದೇವೆ. ಇದೆಲ್ಲ ಅಚ್ಚುಕಟ್ಟಾಗಿ ಜೋಡಿಸಿಟ್ಟವರು ರಾಯಲ್ ಓಕ್ ಉಡುಪಿ ಫರ್ನಿಚರ್ಸ್. ರಾಯಲ್ ಓಕ್ ಬಹಳ ಉತ್ತಮವಾದಂಥ ಫರ್ನಿಚರ್. ನೀವು ಅಲ್ಲಿಂದ ಖರೀದಿ ಮಾಡಿದರೆ ತಮಗೆ 5,000 ತಮಗೆ ಗಿಫ್ಟ್ ವಾಚರ್ ಸಿಗುತ್ತೆ. ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಬೇಕು. ಮೋಸ್ಟ್ ಮೇಡಮ್ ಎಲ್ಲ ಸೆಲೆಕ್ಷನ್ಗೆ ಹೋಗೋದಂತ ನೀವು ಹೇಳಿದಿರಿ, ನಿಮ್ಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತೇಳಿ. ಅವರದ್ದು ಬಣ್ಣ ಬಣ್ಣದ ಬದುಕು, ಹೆಣ್ಣು ಮಕ್ಕಳಿಗೆ ಅದೆಲ್ಲ ಬೇಕಾಗತ್ತೆ. ಸೊ ಬ್ರಹ್ಮಾವರದಲ್ಲಿ ಸತ್ಯ ಅನ್ನೋ ಸ್ಟೋರ್ಸ್ ಇದೆ, ಅವರು ನಮ್ಮ ಪ್ರೋಗ್ರಾಮ್ನ ಸ್ಪಾನ್ಸರ್ ಕೂಡ ಆಗಿದ್ದಾರೆ. ಇಲ್ಲಿ ನೀವು ಪರ್ಚೇಸ್ ಮಾಡಿದರೆ ರೂಪಾಯಿ 1,000 ಗಿಫ್ಟ್ ವಾಚರ್ ನಿಮಗೆ ಸಿಗುತ್ತೆ. ದಯವಿಟ್ಟು ಸ್ವೀಕಾರ ಮಾಡಿಕೊಳ್ಬೇಕು. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ, ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದೀರಿ, ಸೇಮ್ ಪ್ರೊಫೆಷನಲ್ ಇದ್ದವರಿಗೆ ಟಿಪ್ಸ್ ಕೂಡ ಕೊಟ್ಟಿದ್ದೀರಿ, ಮತ್ತು ಸಂವಿಧಾನವೇ ಶ್ರೇಷ್ಠ, ಮತ್ತೆ ಉಡುಪಿ ಮಂಗಳೂರು ಸರಿ ಒಂದು ಪ್ರಾಪರ್ ಚಾನಲ್ಗೆ ಒಂದು ವಾಹಿನಿಗೆ ಬರಬೇಕು, ಬರುತ್ತದೆ ಅಂತೇಳಿ ಆಶೀರ್ವಾದನ ಕೊಟ್ಟಿದ್ದೀರಿ. ಬಹಳ ಮುಕ್ತವಾಗಿ ಮಾತನಾಡಿದಿರಿ ಸರ್, ಮೇಡಮ್ ನಮಗೆ ವಂದನೆಗಳನ್ನು ಸಲ್ಲಿಸ್ತಿದ್ದೀವಿ. ನಾವು ಇಷ್ಟು ಮುಕ್ತವಾಗಿ ಮಾತನಾಡಲಿಕ್ಕೆ ನೀವು ಕೂಡ ಬಹಳ ಚೆನ್ನಾಗಿ ನಿಮ್ಮ ಮಾತಿರ್ಬೋದು ಮತ್ತು ನಮ್ಮ ಒಳಗನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಕೂಡ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಲವಲವಿಕೆಯ ಮಾತುಗಳಿಗೂ ಕೂಡ ಮತ್ತು ಈ ಕಾರ್ಯಕ್ರಮಕ್ಕೂ ಮತ್ತು ಸರ್ವೇ ಜನ ಸುಖಿನೋ ಭವಂತ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ಇದು ಇವತ್ತಿನ ಈ ಸಂಚಿಕೆ, ಈ ಬಂಧನ ಬಾಳ ದೋಣಿಯಲ್ಲಿ ನೆನಪಿನ ಪಯಣ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಹೊಸ ಜೋಡಿಯೊಂದಿಗೆ ನಾವು ಮಾತನಾಡುವ. ಅಲ್ಲಿಯವರೆಗೆ ನೋಡ್ತಾ ಇರಿ ದೈಜುವಲ್ 247. ನಮಸ್ಕಾರ. Leather sofas, fabric sofas, wooden sofas, center tables, hydraulic beds, wardrobes, dressing tables, dining sets, crockery units, bar cabinets, office tables, office chairs, bookshelves, outdoor sets, home decors and wall decoration from Royal Oak. Just a click away. International furniture, unbeatable price. Visit a Royal Oak store today. Situated at the lush greenery, coastal beauty and serene surroundings, centrally located, luxurious living experience, superior craftsmanship, offering a comfortable 2 and 3 BHK apartments with modern amenities and features, fitness centers, rooftop infinity swimming pool and community spaces, opposite to MGM College, Udupi, Archana Signature, where quality meets class. Bookings open, Archana Projects. ಶುಭಾರಂಭ ಕೆ ಹೊಸ ಮೆರುಗು ಸತ್ಯನಾಥ್ ಸೌಂದರ್ಯಕ್ಕೆ ದಿನ ದಿನವು ಸತ್ಯನಾಥ್ ಹೃದಯದ ಮೊದಲಾಯ್ಕೆ ಸತ್ಯನಾಥ್ 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 ನೈಜ ಗುಣಮಟ್ಟ ನೈಜ ಸೌಂದರ್ಯ ಸತ್ಯನಾಥ್ ಸ್ಟೋರ್ಸ್.